ಜ್ಯೋತಿಷ ಗಂಗಾ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ತಿಳಿಸ್ತಾ ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಜನವರಿ 17, 2024 ಬುಧವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ನಿಮ್ಗೆ ಸಿಗಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದಾರಲ್ಲ ಅವರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀ ಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನ ನೋಡೋಣ. ಜನವರಿ 17, 2024 ಬುಧವಾರ, ಶ್ರೀ ಶೋಭಾಕೃತ್ನಾಮ ಸಂವತ್ಸರ, ಪುಷ್ಯಮಾಸ, ಹೇಮಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷ ಇರುವಂತದ್ದು, ಸೂರ್ಯೋದಯ 6:46 ಸೂರ್ಯಾಸ್ತ 6:13 ಸೂರ್ಯನ ರಾಶಿ ಮಕರ ಆದ್ರೆ ಚಂದ್ರ ಮೀನ ರಾಶಿಯಲ್ಲಿ 3:34 ಮಧ್ಯರಾತ್ರಿಯಿಂದ ಮೀನ ರಾಶಿಯಿಂದ ಮೇಷ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಇನ್ನು ಸಪ್ತಮಿ ತಿಥಿ ಇರುತ್ತೆ 10:06 ತನಕ ರಾತ್ರಿಯವರೆಗೆ, ತದನಂತರ ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ. ಉತ್ತರ ಭಾದ್ರ ನಕ್ಷತ್ರ 4:38 ಇರುತ್ತೆ ಬೆಳಗಿನ ಜಾವ, ತದನಂತರ ರೇವತಿ ನಕ್ಷತ್ರ ಪ್ರಾರಂಭ ಆಗುವಂಥದ್ದು. ಇನ್ನು ಕರ್ಣ ಗರಜಕರ್ಣ 10:58 ತನಕ ಬೆಳಗ್ಗೆ, ತದನಂತರ ವಣಿಜಕರಣ ಪ್ರಾರಂಭ ಆಗುವಂಥದ್ದು. ಇನ್ನು ಶಿವಯೋಗ ಇದೆ 5:13 ಅಂದ್ರೆ ಸಾಯಂಕಾಲ, ತದನಂತರ ಸಿದ್ಧಿಯೋಗ ಪ್ರಾರಂಭ ಆಗುವಂಥದ್ದು. ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದ್ರೆ 12:30 1:55, 8:13 9:38, 11:04 12:30 ಗುಳಿಕ ಕಾಲ ಇರುವಂಥದ್ದು. ಜೊತೆಗೆ 12:07 12:52 ಅಭಿಜಿತ್ ಮುಹೂರ್ತ ಇರುವಂಥದ್ದು. ಇನ್ನು 12:07 12:52 ದುರ್ಮುಹೂರ್ತ ಇರುತ್ತೆ, ದುಷ್ಟ ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ, ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನು ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೇಷರಾಶಿಯವರು ಇವತ್ತು ನೋಡಿ, ಕೆಲವೊಂದು ಆರೋಗ್ಯದ ಸಮಸ್ಯೆಯಿಂದಾಗಿ ಕೆಲವು ಪ್ರಮುಖವಾಗಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಕೆಲಸಗಳ ಮೇಲೆ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳು, ನೀವು ಮಾಡುವಂತಹ ದೈನಂದಿನ ಕಾರ್ಯಗಳ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಆರೋಗ್ಯದ ದೃಷ್ಟಿಕೋನದಿಂದ ಎಚ್ಚರಿಕೆಯಾಗಿ ಇರಬೇಕಾಗಿರುವಂತಹ ಒಂದು ದಿನ ಅಂತ ಹೇಳ್ಬೋದು. ಆರೋಗ್ಯವೇ ಭಾಗ್ಯ, ಹೆಚ್ಚಿನ ಒಂದು ಆದ್ಯತೆಯನ್ನ ಆರೋಗ್ಯದ ಕಡೆ ನೀಡಿ. ಇನ್ನು ನಿಮ್ಮನ್ನ ಸ್ವಲ್ಪ ಮೇಲೆತ್ತಲಿಕ್ಕೆ ಯಾರನ್ನೋ ನೀವು ಬಳಸ್ಕೋಬಹುದು, ಅಥವಾ ಯಾರೋ ನಿಮಗ್ ಸಹಾಯ ಆಗ್ಬೋದು. ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಶ್ರೀಮತಿ, ನಿಮ್ಮ ಪತಿ, ನಿಮ್ಮ ಪತ್ನಿ, ಯಾವುದೇ ಒಂದು ಭಾಗದಿಂದ ಇರ್ಬೋದು, ಯಾವುದೇ ಒಂದು ವ್ಯಕ್ತಿಗಳಿರ್ಬೋದು, ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಒಂದು ಸಪೋರ್ಟ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮನೆಯ ಅಗತ್ಯತೆಗಳನ್ನ ನೋಡ್ತಾ ಇವತ್ತು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳು ಇದೆ. ಮನೆಗೆ ಬೇಕು ಬೇಡಗಳನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇವತ್ತು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಆರ್ಥಿಕವಾಗಿ ಸಹಜವಾಗಿ ತೊಂದರೆ ಒಳಗಾಗುವಂತಹ ಸಾಧ್ಯತೆಗಳಿದೆ. ಖರ್ಚಿನ ಮೇಲೆ ಅಂಕುಶವನ್ನ ನೀವು ಹಾಕುವಂಥದ್ದು ಅತಿ ಉತ್ತಮ. ಇನ್ನು ದಿನದ ಉತ್ತರಾರ್ಧದಲ್ಲಿ ಅತ್ಯಾಕರ್ಷಕವಾಗಿರತಕ್ಕಂತಹ ಮನರಂಜನೆಯ ಏನನ್ನಾದರೂ ಹೊಂದುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಪ್ರೀತಿಯ ನೋವನ್ನ ಅನುಭವಿಸುವಂತಹ ಸಾಧ್ಯತೆಗಳು, ಪ್ರೇಮಿಗಳು ಸ್ವಲ್ಪ ಪ್ರೀತಿಯ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವು ಜನಗಳಿಗೆ ಜನಗಳ ದೃಷ್ಟಿಯಲ್ಲಿ ನೀವು ಪ್ರಶಂಸೆಗೆ ಕಾರಣವಾಗುವಂತಹ ಸಾಧ್ಯತೆಗಳಿದೆ. ಈ ಪರೋಪಕಾರ ಪರಸಹಾಯ ಮಾಡೋದ್ರಲ್ಲಿ ಯಾವತ್ತಿಗೂ ನೀವು ನಿಸ್ಸೀಮರು. ಹಾಗಾಗಿ ಬೇರೆಯವ್ರ ಕೆಲಸ ಮಾಡಿ ಶಾಬಾಶಗಿರಿ ತೆಗೆದುಕೊಳ್ಳುವಂಥದ್ದು ನಿಮಗೇನು ಹೊಸದೇನಲ್ಲ. ಸಹಜವಾಗಿ ಅಂತ ಮಾತುಗಳು ಕೇಳಿ ಬರುವಂತಹ ಸಾಧ್ಯತೆಗಳು ಇದೆ. ಮತ್ತೆ ಸ್ವಲ್ಪ ಆರೋಗ್ಯದ ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ಮಕ್ಕಳ ಮತ್ತು ಶ್ರೀಮತಿಯವರ ಆರೋಗ್ಯದ ಬಗ್ಗೆ, ಗಂಡನ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಜೊತೆಗೆ ಈ ಕೂದಲಿಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆ ಇರೋದ್ರಿಂದ ಆರೋಗ್ಯ ದೃಷ್ಟಿಕೋನದಿಂದ ಎಲ್ಲಾ ರೀತಿಯಲ್ಲೂ ಎಚ್ಚರಿಕೆಯಿಂದ ಇರುವಂತದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಹಣಕಾಸಿನ ಬಗ್ಗೆ ಉತ್ತಮವಾಗಿರುವಂತಹ ದಿನ ಆಗಿದ್ರೂ ಕೂಡ ಕೆಲವೊಂದು ನಿರ್ಧಾರಗಳಿದೆಯಲ್ಲ, ಅದನ್ನ ಎಚ್ಚರಿಕೆಯಿಂದ ತೆಗೆದುಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯ. ಸಮಯಕ್ಕೆ ಸರಿಯಾದಂತಹ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಅತಿ ಅವಶ್ಯಕತೆ ಇರತಕ್ಕಂತಹ ವಿಚಾರ.
ಹಾಗಾಗಿ ಇವತ್ತು ಯಾರಿಗೋ ಭೇಟಿ ಆಗ್ಬೋದು, ಅವರಿಂದ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಸಾಧ್ಯತೆಗಳು, ಹೊಸ ವಿಚಾರಗಳನ್ನ ಕಲಿಯುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಮೇಷರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮೇಷರಾಶಿಯವರ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 4. ವೃಷಭ ರಾಶಿಯವರು ಇವತ್ತು ಪ್ರಯಾಣಿಸ್ಲಿಕ್ಕೆ ತುಂಬಾ ದುರ್ಬಲವಾಗುವಂತಹ ರೀತಿಯಲ್ಲಿ ನೀವು ಕಂಡು ಬರ್ತೀರಿ. ಏನೋ ಒಂಥರ ಬಳಲಿದ ಹಾಗೆ, ನಿಶಕ್ತರಾದ ಹಾಗೆ, ದಣಿವಾದ ಹಾಗೆ, ಕಷ್ಟಪಟ್ಟಂತ ಒಂದು ರೀತಿಯಲ್ಲಿ ಪ್ರಯಾಣಕ್ಕೆ ಒಂಥರ ಮನಸ್ಸು ಒಪ್ಪೋದಿಲ್ಲ, ಈ ರೀತಿಯಾಗಿರತಕ್ಕಂತ ಒಂದು ಸ್ಥಿತಿಯಲ್ಲಿ ನೀವು ಕಂಡು ಬರುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ರಿಂದ ಸ್ವಲ್ಪ ಪ್ರಯಾಣ ಸಾಧ್ಯವಾದಷ್ಟು ತಪ್ಪಿಸುವಂತಹ ಪ್ರಯತ್ನವನ್ನ ಮಾಡಿ, ತೀರಾ ಅವಶ್ಯಕತೆ ಇದೆ ಏನು ಮಾಡ್ಲಿಕ್ಕೆ ಬರಲ್ಲ ಅಂತಂದ್ರೆ ಪ್ರಯತ್ನ ಮಾಡಬಹುದು, ಹೋಗ್ಬಹುದು, ತೊಂದರೆ ಇಲ್ಲ. ಇನ್ನು ಇಂದಿನ ದಿನ ಯಾರಿಗಾದ್ರೂ ನೀವು ಸಾಲ ಕೊಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೊಡುವುದರಿಂದ ಅದು ಆ ಹಣ ಯಾವಾಗ ವಾಪಸ್ ಬರುತ್ತೆ ಅನ್ನುವಂತಹ ಖಚಿತತೆ ನೀವು ತೆಗೆದುಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಕೊಡ್ತಾರೆ ಬಿಡು, ನಮ್ಮವರಿದ್ದಾರೆ, ಆರಾಮಾಗಿ ಕೊಡ್ಲಿ ಬಿಡು ಅನ್ನುವಂತ ರೀತಿಯಲ್ಲಿ ಏನಾದ್ರು ಕೊಟ್ರೆ ನಿಮ್ಮ ಸಮಯಕ್ಕೆ ಆ ದುಡ್ಡು ಬರುವಂತದ್ದು ತುಂಬಾ ಕಷ್ಟ ಆಗುತ್ತೆ, ಸುಮ್ಮನೆ ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ನಿಮ್ಮ ಹಣಕಾಸಿನ ವ್ಯವಹಾರ ಏನಾದ್ರೂ ಮಾಡೋದಿದ್ರೆ, ನೀವು ಯಾರಿಗಾದ್ರೂ ಸಾಲ ಕೊಡ್ತಾ ಇದ್ದೀರಾ, ಯಾರಿಂದಲಾದ್ರೂ ಸಾಲ ತೆಗೆದುಕೊಳ್ತಾ ಇದ್ರು ಕೂಡ ಕೆಲವೊಂದು ಜನರು ಏನ್ ಮಾಡ್ತಾರೆ, ನಮ್ಮ ಅವಶ್ಯಕತೆಗೆ ದುಡ್ಡು ಕೊಟ್ಟು ಆಮೇಲೆ ನಮ್ಮ ಹತ್ರ ದುಡ್ಡು ಇಲ್ಲದೆ ಇದ್ದಾಗ ಬಹಳಷ್ಟು ಕಷ್ಟ ಕೊಡುವಂತದ್ದು, ಈ ರೀತಿಯು ನಿಮ್ಮ ಜೀವನದಲ್ಲಿ ಸಾಕಷ್ಟು ಆಗೋಗಿದೆ. ಹಾಗಾಗಿ ನೀವು ದುಡ್ಡು ತೆಗೆದುಕೊಂಡ್ಬರೋದಾಗ್ಲಿ, ದುಡ್ಡು ಕೊಡುವಂತದ್ರ ವಿಚಾರದಲ್ಲಿ ಬಹಳಷ್ಟು ಒಂಥರ ಕ್ಯಾಲ್ಕುಲೇಷನ್ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಯಾರೇನಂದ್ಕೊಳ್ತಾರೆ ಅನ್ನುವಂತಹ ಮುಖಾಮುಲಾಜಿಯನ್ನ ನೋಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ನಾಳೆ ನೀವು ಕಷ್ಟದಲ್ಲಿದ್ದಾಗ, ನೋವಿನಲ್ಲಿದ್ದಾಗ ನಿಮ್ಮನ್ನ ಯಾರು ಬಂದು ಕಾಪಾಡೋರು, ನಿಮ್ಮನ್ನ ಯಾರು ಬಂದು ನೋಡೋರು, ಈ ತರ ಪ್ರಾಬ್ಲಮ್ಗಳು ಇರ್ತವೆ. ಹಾಗಾಗಿ ವ್ಯವಹಾರ ದೃಷ್ಟಿಯಲ್ಲೇ ಮಾಡಿ, ಸಂಬಂಧಗಳು ಸಂಬಂಧ ದೃಷ್ಟಿಯಿಂದ ಇದ್ರೇನೆ ತುಂಬಾ ಉತ್ತಮವಾಗಿರತಕ್ಕಂತಹ ವಿಚಾರ. ಇನ್ನು ಈ ವಿಶೇಷವಾಗಿ ಪ್ರೇಮಿಗಳು ಹೊರ ಜಗತ್ತಿನ ಒಂದು ಸಂಪರ್ಕಗಳನ್ನ ಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಒಂದು ಗುಂಗಿನಲ್ಲಿ, ತಮ್ಮದೇ ಆಗಿರ್ತಕ್ಕಂಥ ಒಂದು ಲೋಕದಲ್ಲಿ ತೇಲಾಡುವಂತಹ ರೀತಿಯಲ್ಲಿ ಇವತ್ತು ಪ್ರೇಮಿಗಳು ಕಂಡು ಬರ್ತಾರೆ. ಪ್ರಣಯ ಭರಿತವಾಗಿರುವಂತಹ ಒಂದು ದಿನ ಆಗಿರುತ್ತೆ ಪ್ರೇಮಿಗಳ ವಿಚಾರದಲ್ಲಿ. ಇನ್ನು ನಿಮ್ಮ ಕೆಲವು ಸಮಸ್ಯೆಗಳು ಇರ್ತದಲ್ಲ, ಅದ್ರ ಮೇಲೆ ನಿಗಾ ಇಡಬೇಕು. ಯಾವುದೋ ಒಂದು ಸಮಸ್ಯೆ ನಿಮ್ಮ ಕಂಟ್ರೋಲ್ ಮೇಲ್ತಾ ಇದೆ, ನಿಮ್ ಪ್ರಾಬ್ಲಮ್ ಇದು ಇನ್ನು ಎಲ್ಲೋ ಒಂದ್ ಕಡೆ ಹೆಚ್ಚಿಗೆ ಆಗ್ಬಿಡ್ಬೋದೇನೋ ಇದು ಬರುವಂತ ದಿನಗಳಲ್ಲಿ ಪ್ರಾಬ್ಲಮ್ ಅಂತ ನಿಮ್ಗೆ ಏನಾದ್ರು ಅದು ಅನಿಸ್ತು ಅಂತಂದ್ರೆ ಹೆಚ್ಚಿನ ಆದ್ಯತೆಯನ್ನ ಅದಕ್ಕೆ ಕೊಡಬೇಕಾಗುತ್ತೆ. ನೀವೇನಾದ್ರೂ ನಿರ್ಲಕ್ಷ್ಯ ಮಾಡಿದಲ್ಲಿ ಕೆಲವೊಂದು ಸಮಸ್ಯೆಗಳು ನಿಮಗೆ ಅರಿವಿಲ್ಲದಂತೆ ದುತ್ತಂತ ಬಂದು ನಿಮ್ಮ ಕಣ್ಣು ಮುಂದೆ ನಿಂತು ಬಿಡ್ತವೆ. ಅವಾಗ ಏನು ಮಾಡಲಾರದಂತಹ ಸಂದಿಗ್ಧ ಸನ್ನಿವೇಶಕ್ಕೆ ಸಿಕ್ಕಾಕೊಳ್ಬೇಕಾಗುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಅವಶ್ಯವಾಗಿ ಇದ್ರ ಬಗ್ಗೆ ಗಮನ ಹರಿಸಿ. ಇನ್ನು ನಿಮ್ಮ ಜೊತೆಗಿನವರಿಗೆ ಏನಾದ್ರೂ ನೀವು ಪಾರ್ಟ್ನರ್ ಇಂದ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ಇಬ್ರು ಮೂವರು ನಡವರಿಕೆ ನೀವೇನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ವ್ಯವಹಾರ ಮಾಡ್ತಾ ಇದ್ದೀರಾ, ಯಾವುದೋ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಅವ್ರ ಜೊತೆಗೆ ಕಾಂಪಿಟೇಷನ್ ತಕ್ಕಂತೆ ಓಡಬೇಕಾಗುತ್ತೆ. ನೀವು ಅವರ ಮೇಲೆ ಬಿಟ್ಟು ಕುಂತ್ರೆ ನಿಮ್ಮ ಹಣಕಾಸು ಅಥವಾ ನಿಮ್ಮ ಗೌರವಕ್ಕೂ ಕೂಡ ಚ್ಯುತಿ ಬರುವಂತಹ ಸಂದರ್ಭಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಿ. ಇನ್ನು ಅನೇಕ ಹಳೆಯ ಸ್ನೇಹಿತರು ಅಥವಾ ಹಳೆಯ ವಿಚಾರಗಳು ಇವತ್ತು ನಿಮ್ಮ ನೆನಪಿಗೆ ಅಥವಾ ನಿಮ್ಮ ಗಮನಕ್ಕೆ ಬರುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲವೇ ಇದೆ ವೃಷಭ ರಾಶಿಯವರಿಗೆ. ನೀವೇನ್ ಚಿಂತೆ ಮಾಡಬೇಕಾಗಿಲ್ಲ, ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿರುವಂತದ್ದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಹೋದ್ರೆ ಇವತ್ತಿನ ದಿನ ತುಂಬಾ ಅದ್ಭುತವಾಗಿರುತ್ತೆ. ಇವತ್ತಿನ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದ್ಕಿಂತ ಮೊದಲು ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 4. ಮಿಥುನ ರಾಶಿಯವರು ನೋಡಿ, ವಿಶೇಷವಾಗಿ ಹೃದಯ ರೋಗಿಗಳೇನಾದ್ರು ಇದ್ರೆ,
ನಿಮಗೆ ಹೃದಯ ಸಂಬಂಧಿ ಸಮಸ್ಯೆಗಳೇನಾದ್ರು ಇದ್ರೆ ಸರಿಯಾದ ಸಮಯಕ್ಕೆ ಸೂಕ್ತವಾಗಿರತಕ್ಕಂತಹ ಔಷಧಿ ಮತ್ತು ಎಚ್ಚರಿಕೆಗಳನ್ನ ಪಾಲಿಸುವಂತಹ ಪ್ರಯತ್ನವನ್ನು ಮಾಡಿ. ಅವಶ್ಯಕತೆ ಇತ್ತು ಅಂತಂದ್ರೆ ಟೆಸ್ಟ್ ಮಾಡಿಕೊಳ್ಳುವಂಥದ್ದಾಗ್ಲಿ, ಯಾಕಂತಂದ್ರೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ. ಇದು ಆರೋಗ್ಯದ ಬಗ್ಗೆ ಆಯಿತು. ಇನ್ನು ಹಣಕಾಸಿನ ವಿಚಾರಗಳ ಬಗ್ಗೆ ಮಾತಾಡೋದಾದ್ರೆ ಸುಲಭವಾಗಿ ಜಾರಿ ಹೋಗುವಂತಹ ಸಾಧ್ಯತೆಗಳು ಕೆಲವೊಂದು ನೋಡಿ, ಹಣ ಬರುತ್ತೆ, ಕಷ್ಟಪಟ್ಟು ದುಡ್ದಿರ್ತೀರಾ, ದುಡ್ಡು ಬರುತ್ತೆ, ಯಾವುದೋ ಒಂದು ಮೂಲದಿಂದ ದುಡ್ಡು ಬರುತ್ತೆ, ಯಾವುದೋ ಒಂದು ಅಲಕ್ಷ್ಯ ಮಾಡಿರುವಂತ ಮೂಲದಿಂದ ನಿಮ್ಗೆ ದುಡ್ಡು ಬರುವಂತಹ ಸಾಧ್ಯತೆಗಳಿರ್ತವೆ. ದೊಡ್ಡ ಪ್ರಮಾಣದಲ್ಲಿ ಇದ್ರು ಚಿಕ್ಕ ಪ್ರಮಾಣದಲ್ಲಾದ್ರೂ ಕೂಡ ನಿಮಗೆ ದುಡ್ಡು ಬರುವಂತ ಸಾಧ್ಯತೆಗಳಿದೆ. ಆದ್ರೆ ಒಂದು ದೌರ್ಭಾಗ್ಯ ಏನು ಅಂತಂದ್ರೆ ಖರ್ಚಾಗುವಂತ ಸಾಧ್ಯತೆಗಳಿದೆ. ಕೆಲವೊಂದು ಅವಕಾಶಗಳಿರುತ್ತಲ್ಲ, ಅವಕಾಶಗಳು ಸುಲಭವಾಗಿ ಸಿಗುವಂತ ಸಾಧ್ಯತೆಗಳಿರುತ್ತೆ. ಆ ಸುಲಭವಾಗಿ ಸಿಕ್ಕಿರುವಂತ ಅವಕಾಶ ಗುರುತಿಸಿಕೊಳ್ಳಲಾರದೆ ಆ ಅವಕಾಶವನ್ನ ಕಳೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಅದು ಹಣ ಆಗಿರ್ಬೋದು, ಅವಕಾಶಗಳಾಗಿರ್ಬೋದು. ಇದನ್ನ ನೀವು ಎಚ್ಚರಿಕೆಯಿಂದ ಗಮನವಿಟ್ಟು ಆ ಸಮಯ ಸಂದರ್ಭವನ್ನ ಉಪಯೋಗ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಜೊತೆಗೆ ನಿಮ್ಮಲ್ಲಿರುವಂತಹ ದುಡ್ಡಿನ ಒಂದು ಎಚ್ಚರಿಕೆ ಅಥವಾ ಖರ್ಚಿನ ಒಂದು ಎಸ್ಟಿಮೇಟ್ ನಿಮ್ಮ ಕಡೆ ಇದ್ರೆ ತುಂಬಾ ಅನುಕೂಲತೆಗಳು ನಿಮಗುಂಟಾಗುತ್ತೆ ಅನ್ನುವಂಥದ್ದು ಬಹಳಷ್ಟು ನೀವು ಗಮನಿಸಬೇಕಾಗಿರುವಂತಹ ಸಂಗತಿ ಅನ್ನುವಂತ ಮಾತನ್ನ ನಿಮಗೆ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ನೀವು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ಆರೋಗ್ಯದ ಬಗ್ಗೆ ಆಗಿರ್ಬೋದು, ಹಣಕಾಸಿನ ಬಗ್ಗೆ ಆಗಿರ್ಬೋದು, ಎಚ್ಚರಿಕೆಯನ್ನ ತೆಗೆದುಕೊಳ್ಳುವಂಥದ್ದು ಬಹಳಷ್ಟು ನೀವು ಗಮನಿಸಬೇಕಾಗಿರತಕ್ಕಂತಹ ವಿಚಾರ. ದುಡ್ಡು ಸುಲಭವಾಗಿ ಸಿಗುವಂತದ್ದಲ್ಲ, ದುಡ್ಡಿನಗೋಸ್ಕರ ಬಹಳಷ್ಟು ಜೀವನದಲ್ಲಿ ಕಷ್ಟಪಟ್ಟಿದ್ದೀರಿ, ಅವಮಾನ ಅವಮಾನಗಳಾಗಿದೆ ಜೀವನದಲ್ಲಿ, ಏನಾಗ್ಬೇಕು ಎಲ್ಲವೂ ಆಗೋಗಿದೆ. ಆದ್ರೆ ಈ ಹಂತದಲ್ಲಾದ್ರೂ ನೀವು ಎಚ್ಚೆತ್ತುಕೋಬೇಕಾಗತ್ತೆ. ಇನ್ನು ಅಗತ್ಯ ವಸ್ತುಗಳ ಮೇಲೆ ಖರ್ಚು ಮಾಡುವಂತಹ ಸಾಧ್ಯತೆಗಳು, ಮನೆಗೆ ಬೇಕಾಗಿರುವಂತಹ ವಸ್ತುಗಳ ಮೇಲೆ ಖರ್ಚು ಮಾಡಬಹುದು, ನಿಮ್ಮ ಪ್ರೀತಿ ಪಾತ್ರರ ಬೇಕು ಬೇಡಗಳ ಮೇಲೆ ಖರ್ಚು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದ್ರ ಬಗ್ಗೆನೂ ಕೂಡ ನೀವು ಗಮನ ಹರಿಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರುವಂತಹ ವಿಚಾರ. ಇನ್ನು ಬಹಳ ಕ್ರಿಟಿಕಲ್ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಿದೆಯಲ್ಲ, ಅದು ಬಹಳಷ್ಟು ಅವಕಾಶಗಳು ಬಿಂಬಿಸ್ತವೆ ಮತ್ತೆ ಆ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹಾಗಾಗಿ ತಕ್ಕುದಾಗಿರುವಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕನ್ನುವಂಥದ್ದು. ಕೆಲಸದಿಂದ ಕೆಲವೊಂದು ಜನ ವಿರಾಮಗಳು ತೆಗೆದುಕೊಳ್ಳುವಂಥದ್ದು, ಸೂಟಿಗಳು ಮಾಡುವಂಥದ್ದು ಅಥವಾ ಬೇಗನೆ ಆಫ್ ಡೇ ಮಾಡುವಂಥದ್ದು, ಈ ರೀತಿ ಆಗುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಜೊತೆಗೆ ಜೀವನ ಸಂಗಾತಿಯೊಂದಿಗೆ ಇವತ್ತು ಕಾಲವನ್ನ ಸಮಯವನ್ನ ಕಳೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾಗಿ ಪತಿ ಪತ್ನಿಯರ ಮಧ್ಯದಲ್ಲಿರ್ಬೋದು, ಪ್ರೇಮಿಗಳ ಮಧ್ಯದಲ್ಲಿರ್ಬೋದು, ಒಳ್ಳೆ ಸಾಮರಸ್ಯ ಇರುತ್ತೆ. ಸಮಯ ಕಳೆಯೋದಕ್ಕೂ ಕೂಡ ಬಹಳ ಅನುಕೂಲತೆಗಳು ನಿಮಗೆ ಕಂಡು ಬರುವಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಇನ್ನು ಈ ಕ್ಷಣಗಳನ್ನ ಅನುಭವಿಸ್ಬೇಕು, ಉಪಯೋಗಿಸ್ಕೋಬೇಕಾಗತ್ತೆ. ಕೆಲವೊಂದು ಜನ ಏನ್ ಮಾಡ್ತಾರೆ, ಖುಲ್ಲಾ ಸಮಯದಲ್ಲಿ ಖಾಲಿ ಸಮಯದಲ್ಲಿ ಸಿನಿಮಾ ನಾಟಕ ನೋಡುವಂಥದ್ದು, ಯಾವುದೋ ಒಂದು ಇಷ್ಟವಾದಂತಹ ಸಂಗೀತ ಹಾಡುಗಳನ್ನು ಕೇಳುವಂತಹ ಸಾಧ್ಯತೆಗಳು ಕೂಡ ಅಲ್ಲಗಳಿವ ಹಾಗಿಲ್ಲ. ತುಂಬಾ ಒಳ್ಳೆ ಫಲಗಳೇ ಮಿಥುನ್ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮೊದಲು ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 2. ಕಟಕ ರಾಶಿ ನೋಡಿ, ಕಟಕ ರಾಶಿಯವರಿಗೆ ವ್ಯಕ್ತಿತ್ವ ಒಂದು ಸುಗಂಧದಂತೆ ಕೆಲಸ ಮಾಡುತ್ತೆ. ಯಾಕಂತಂದ್ರೆ ನೀವು ಎಲ್ಲೇ ಹೋದ್ರೂ ಕೂಡ ಒಂದು ನಿಮ್ದೇ ಆದಂತ ಒಂದು ಇಮೇಜ್ ಇರುತ್ತೆ, ನಿಮ್ದೇ ಆದಂತ ಒಂದು ಗೌರವ ಇರುತ್ತೆ. ಹಾಗಾಗಿ ವ್ಯಕ್ತಿತ್ವ ವಿಕಸನಗೊಳ್ಳಲಿಕ್ಕೆ ಒಂದು ಒಳ್ಳೆ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಕೆಲವೊಂದು ಖರ್ಚು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆ ಖಂಡಿತವಾಗಿಯೂ ಇದೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೀಟರ್ ಹೊಡೆದಾಗ ಓಡ್ತಾ ಇದೆ, ದುಡ್ಡು ಬರ್ತಾ ಇದೆ, ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಕೆಲವೊಂದು ವಿಚಾರದಲ್ಲಿ ನಿಮಗೆ ಬೇಸರ ಇದೆ, ನಾನು ಆ ಅವಕಾಶವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂಡಿಲ್ವಲ್ಲ ಅನ್ನುವಂತ ಬೇಸರ ಇರ್ಬೋದು. ಅವಾಗ ಬಂದಿರುವಂತ ದುಡ್ಡನ್ನ ಒಳ್ಳೆ ಕೆಲಸಕ್ಕೆ ವಿನಿಯೋಗಿಸಿಕೊಳ್ಳಲಿಲ್ಲವಲ್ಲ, ಸುಮ್ಮನೆ ವ್ರತ ಖರ್ಚಾಗೋಯ್ತಲ್ಲ ಅನ್ನುವಂತ ಬೇಸರಗಳು ಕೂಡ ನಿಮ್ಗೆ ಕಂಡು ಬರುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ,
ಖರ್ಚು ಮಾಡೋದ್ರಿಂದ ಆರ್ಥಿಕವಾಗಿರತಕ್ಕಂತಹ ಪರಿಸ್ಥಿತಿ ಬಹಳಷ್ಟು ಹದಗೆಡುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಹಣಕಾಸಿನ ಅವಶ್ಯಕತೆಗಳು ತೀರಾ ನಿಮಗೆ ಬರುವಂತಹ ಸಾಧ್ಯತೆಗಳಿರೋದ್ರಿಂದ ದುಡ್ಡಿನ ಬಗ್ಗೆ ಬಹಳಷ್ಟು ಮುಂಜಾಗ್ರತೆಯನ್ನು ವಹಿಸತಕ್ಕಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಕೆಲವೊಂದು ಸಮಸ್ಯೆಗಳು ಇತ್ತೀಚೆಗೆ ಸರಿ ಆಗ್ತಾ ಇದೆಯಪ್ಪ ಅನ್ನಿಸುತ್ತಲ್ಲಿ ಮತ್ತೆ ಹೊಸ ಸಮಸ್ಯೆಗಳು ಉಲ್ಬಣ ಆಗುವಂಥದ್ದು, ಅದು ಕೂಡ ಕೆಲವೊಂದು ಚಿಂತೆಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ವಿಶೇಷವಾಗಿ ಪ್ರೇಮ ಜೀವನ ಪ್ರೇಮಿಗಳು ಕೆಲವೊಂದು ಹೊಸ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ತಮ್ಮ ಪ್ರೇಮಿಗಳಲ್ಲಿ. ಹಾಗಾಗಿ ಇದು ಅವರು ಅದನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಕೆಲವೊಂದು ಜನರು ಸಭೆ ಸಮಾರಂಭಗಳಿಗೆ ಭೇಟಿ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ಮನೆಯಲ್ಲಿ ಕೆಲವೊಂದು ಮಾಡುವಂತಹ ಕಾರ್ಯಗಳ ಬಗ್ಗೆ ಕೆಲಸಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಇವತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಒಳ್ಳೆ ಒಳ್ಳೆ ವಿಚಾರಗಳು ಡಿಸ್ಕಷನ್ ಆಗುವಂಥದ್ದು, ಭವಿಷ್ಯತ್ತಿನಲ್ಲಿ ಬರಬೇಕಾಗಿರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಯೋಜನೆಗಳ ಬಗ್ಗೆ ಯೋಜನೆಗಳನ್ನು ರೂಪಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ ಅವರು ನಿಮಗೆ ಏನೋ ಒಂದು ಸಮಯ ಕೊಡ್ತಾ ಇಲ್ವೇನೋ ಅನ್ನುವಂತಹ ಭಾವನೆ ಅವರಿಗೆ ಅನಿಸುತ್ತೆ. ಹಾಗಾಗಿ ಅವರಿಗೆ ಸಮಯವನ್ನು ಕೊಡಿ. ನಿಮ್ಮ ಬಾಲ್ಯದ ಜೀವನಗಳನ್ನು ಮತ್ತೊಮ್ಮೆ ಮೆಲುಕು ಹಾಕಿ, ನೀವು ಬಂದಿರುವಂಥ ದಾರಿಯನ್ನು ಇನ್ನೊಮ್ಮೆ ಯೋಚನೆಯನ್ನು ಮಾಡಿಕೊಳ್ಳಿ. ಅದರಿಂದನೂ ಕೂಡ ನಿಮಗೆ ಒಳ್ಳೆಯ ಅನುಕೂಲತೆಗಳು ಮತ್ತು ಲಾಭಗಳು ಸಂತೋಷಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮಕ್ಕಳ ಬೇಕು ಬೇಡಗಳ ಬಗ್ಗೆ, ಮನೆಯ ಬೇಕು ಬೇಡಗಳ ಬಗ್ಗೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಪ್ರಯತ್ನವನ್ನು ಕಟಕ ರಾಶಿಯವರು ಇವತ್ತು ಮಾಡಿದ್ರೆ ತುಂಬಾ ಉತ್ತಮವಾದಂತಹ ಫಲ ಸಿಗುತ್ತೆ. ಈ ದಿನದ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 5. ಸಿಂಹರಾಶಿ, ಸಿಂಹರಾಶಿ ಅವರಿಗೆ ನೋಡಿ ಇವತ್ತು ಪರಿವರ್ತನೆ ಪರೋಕ್ಷವಾಗಿ ಕೆಲವೊಂದು ಆಶೀರ್ವಾದದಂತೆ ಕಂಡು ಬರುತ್ತೆ. ನೋಡಿ ಜೀವನದಲ್ಲಿ ಕೆಲವೊಂದು ಸಂದರ್ಭಗಳು ಹೇಗಿರುತ್ತೆ ಅಂತಂದ್ರೆ, ಸನ್ನಿವೇಶಗಳ ಕೈಗೊಂಬೆಗಳಾಗಿರ್ತೀವಿ. ಕೆಲವೊಂದು ಸನ್ನಿವೇಶಗಳು ಕೆಲವೊಂದು ಘಟನೆಗಳು ನಮಗೆ ಅನೇಕ ರೀತಿಯಲ್ಲಿ ಬುದ್ಧಿ ಕಲಿಸಿರ್ತವೆ. ಅದೇ ರೀತಿಯಾಗಿ ಇವತ್ತು ಕೂಡ ನಿಮಗೇನಾಗುತ್ತೆ, ಜೀವನದಲ್ಲಿ ಏನನ್ನಾದ್ರೂ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಪರಿಸ್ಥಿತಿಯಿಂದ ತಿಳ್ಕೋಬಹುದು, ಸನ್ನಿವೇಶಗಳಿಂದ ತಿಳ್ಕೋಬಹುದು, ನೀವಿರುವಂತ ಸಂದರ್ಭ ನಿಮಗೆ ಬುದ್ಧಿ ಕಲಿಸಬಹುದು, ನಿಮ್ಮ ಸುತ್ತಮುತ್ತಲಿರತಕ್ಕಂಥ ಹಿರಿಯರು ನಿಮಗೆ ಬುದ್ಧಿ ಕಲಿಸಬಹುದು, ಚಿಕ್ಕವರು ಬುದ್ಧಿ ಕಲಿಸಬಹುದು. ಕೆಲವೊಂದು ಸಂದರ್ಭದಲ್ಲಿ ನೋವುಗಳು ಅನೇಕ ಪಾಠಗಳನ್ನು ಕಲಿಸ್ತವೆ. ಹಾಗಾಗಿ ಕೆಲವೊಂದು ಸಂತೋಷಗಳು ಕೂಡ ಅನೇಕ ಮೆಸೇಜ್ಗಳು ತಂದುಕೊಡುತ್ತೆ. ಹಾಗಾಗಿ ಸನ್ನಿವೇಶವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೆ ಆದ್ರೆ, ಇವತ್ತು ನೀವು ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಕೂಡ ನೀವು ಇವತ್ತಿನ ದಿನದ ಪುರತಕ್ಕಾದ್ರೂ ಕೆಲವೊಂದು ಮುಖ್ಯವಾದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಕೊರತೆ ಇರಲ್ಲ ಅನ್ನುವಂಥದ್ದು ತುಂಬಾ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ. ಜೊತೆಗೆ ಈ ದಿನ ಕೆಲವೊಂದು ಅನುಮಾನಗಳಿಂದ ಕೂಡಿರುತ್ತೆ. ಯಾರೋ ನಿಮ್ಮನ್ನ ಅನುಮಾನಿಸಬಹುದು, ಯಾರೋ ನಿಮ್ಗೆ ಅನುಮಾನದಿಂದ ನೋಡ್ಬೋದು. ಕೆಲವೊಂದು ವಿಶ್ವಾಸದ ವಿಚಾರಗಳಲ್ಲಿ ಕೆಲವೊಂದು ಅಸೂಯೆಗಳು ಅಥವಾ ಅಹಂಕಾರಗಳು ಅಥವಾ ನಂಬಿಕೆಗೆ ಧಕ್ಕೆ ಆಗುವಂತಹ ಸನ್ನಿವೇಶಗಳು ಕೂಡ ಇವತ್ತು ನಡೆಯುವಂತಹ ಸಾಧ್ಯತೆಗಳಿದೆ. ಇದ್ರ ಬಗ್ಗೆನೂ ಕೂಡ ನೀವು ಗಮನಿಸಬೇಕಾಗತ್ತೆ. ನೀವು ಯಾರನ್ನು ಅತಿಯಾಗಿ ನಂಬಿರ್ತೀರಿ, ಅವ್ರು ಏನೋ ಒಂಥರ ಕೈ ಕೊಟ್ಟು ಬಿಡ್ಬೋದು, ಮಾತಿಗೆ ತಪ್ಪಿಡ್ಬೋದು, ಅಥವಾ ನಿಮ್ಮ ಮೇಲೇನೆ ಅವರು ಸಂಶಯವನ್ನು ವ್ಯಕ್ತಪಡಿಸಬಹುದು. ಈ ರೀತಿಯಾಗಿ ನಾನಾ ರೀತಿಯಿಂದ ವಿಷಯಗಳು ಪ್ರಸ್ತಾಪ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಬಹಳಷ್ಟು ಗಮನವೂ ಹರಿಸಬೇಕು, ಸನ್ನಿವೇಶ ಸಂದರ್ಭವನ್ನೂ ಅರ್ಥ ಮಾಡಿಕೊಂಡು ನಡೆದ್ರೆ ಜೀವನದಲ್ಲಿ ಪ್ರತಿಯೊಂದು ದಿನನೂ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ವಿಷಯಗಳಿರುತ್ತೆ. ಆದ್ರೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡುವಂತಹ ಒಂದು ಯೋಚನಾ ಶಕ್ತಿ ನಮ್ಮಲ್ಲಿದ್ರೆ ಅದು ಅರ್ಥ ಆಗುತ್ತೆ. ಸೂಕ್ಷ್ಮವಾದಂತಹ ವಿಷಯಗಳು ನಮ್ಮ ಗಮನಕ್ಕೆ ಬರ್ತವೆ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ. ಇನ್ನು ಉದ್ಯೋಗವನ್ನ ಮಾಡ್ತಕ್ಕಂಥ ಇವತ್ತಿನ ಜನರು ಆಪ್ತರಿಂದ ಯಾವುದೇ ಸಲಹೆಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಇನ್ನು ಆರ್ಥಿಕವಾಗಿರ್ತಕ್ಕಂಥ ಲಾಭಗಳು ಕೂಡ ಇದೆ. ನಿಮ್ಮ ಹಿರಿಯರು ಕೂಡ ನಿಮಗೆ ಸಾಕಷ್ಟು ವಿಷಯಗಳ
ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ನೀವು ಸ್ವಲ್ಪ ತಾಳ್ಮೆಯಿಂದ ಅದನ್ನ ಅರ್ಥ ಮಾಡಿಕೊಂಡ್ರೆ ಬೇಕಾದಷ್ಟು ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಯಾವುದೋ ಇವತ್ತು ಕಾರ್ಯಕ್ರಮಗಳಲ್ಲಿ ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಕ್ರೀಡಾ ಚಟುವಟಿಕೆ, ಯಾವುದೇ ಸಮಾರಂಭ ಅಥವಾ ಯಾವುದೇ ಒಂದು ದೇವಸ್ಥಾನಗಳು, ಪೂಜೆಗಳು, ಈ ರೀತಿಯಾಗಿ ಏನೋ ಒಂದು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವೊಂದು ಜನ ಪ್ರೀತಿಪಾತ್ರರಿಂದ ದೂರ ಇದ್ದು ಅವರ ಪ್ರೀತಿಗಾಗಿ ಬಯಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಪ್ರೇಮಿಗಳಿಗೂ ಕೂಡ ಅಷ್ಟೇನೆ, ಸ್ವಲ್ಪ ದೂರ ಇದ್ದು ಅವರ ಬಗ್ಗೆ ಸಾಕಷ್ಟು ಯೋಚನೆ ಮಾಡುವಂತಹ ಸಂದರ್ಭಗಳು ಪ್ರೇಮಿಗಳಲ್ಲಿ ಉದ್ಭವ ಆಗುವಂತಹ ಸಾಧ್ಯತೆಗಳಿದೆ. ಮತ್ತು ಬಹಳಷ್ಟು ಜನ ಈ ಮನೆಯಿಂದ ಹೊರಗಡೆ ಇರುವಂತಹ ಸಾಧ್ಯತೆಗಳು, ಕೆಲವೊಂದು ಜನ ಇದ್ರೂ ಇರಬಹುದು ಕುಟುಂಬದಿಂದ ಹೊರಗಡೆ ಇದ್ದು ಏನೋ ಅವರು ಕೆಲಸಕ್ಕೆ, ದುಡಿಯೋದಕ್ಕೆ, ಓದೋದಕ್ಕೆ ಈ ರೀತಿಯಾಗಿ ಹೊರಗಡೆ ಇರಬಹುದು. ಇಂಥ ಸಂದರ್ಭದಲ್ಲಿ ಮನೆಯವರ ಜೊತೆಯಲ್ಲಿ ಫೋನ್ ನಲ್ಲೂ ಕೂಡ ಮಾತಾಡಿ ಕುಶಲೋಪರಿಯನ್ನು ವಿಚಾರಣೆ ಮಾಡತಕ್ಕಂತ ಸಾಧ್ಯತೆಗಳಿದೆ. ಪತಿ ಪತ್ನಿಯರ ಮಧ್ಯದಲ್ಲಿ ಅನ್ಯೂನ್ಯತೆಗಳು ತುಂಬಾ ಚೆನ್ನಾಗಿರುತ್ತೆ, ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಯೋಗ್ಯವಾಗಿರ್ತಕ್ಕಂಥದ್ದು. ಅದ್ಭುತವಾದಂತ ಸಮಯಗಳಿದೆ, ತುಂಬಾ ಅವಕಾಶಗಳು ಕೂಡ ತುಂಬಾ ಚೆನ್ನಾಗಿದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಂಡು ನಿರ್ಧಾರ ತೆಗೆದುಕೊಂಡ್ರೆ ಬಹಳಷ್ಟು ಉತ್ತಮವಾದಂತ ಫಲ ಸಿಂಹರಾಶಿಯವರಿಗೆ ಸಿಗ್ತಾ ಇರತಕ್ಕಂಥದ್ದು. ಸಿಂಹರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮೊದಲು ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಇವತ್ತು ಕೆಲವೊಂದು ವಿಚಾರಗಳಲ್ಲಿ ಕ್ಲಾರಿಟಿ ಇರಲ್ಲ, ಕೆಲವೊಂದು ವಿಚಾರದಲ್ಲಿ ಅಸ್ಪಷ್ಟತೆ ಇರುತ್ತೆ. ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀರಿ, ಆ ಕೆಲಸ ಏನಾಗುತ್ತೋ ಇಲ್ಲೋ, ಅಥವಾ ಅದನ್ನು ಪೂರ್ಣಗೊಳಿಸ್ತೀನಾ ನಾನು ಇಲ್ವಾ, ಯಾರಿಗೂ ದುಡ್ಡು ಕೊಡಬೇಕಾಗಿದೆ ಆ ದುಡ್ಡು ನಾನು ಕೊಡ್ತೀನಾ ಕೊಡಲ್ವಾ, ಕೊಡ್ಲಿಕ್ಕೆ ಆಗದೆ ಇದ್ರೆ ಏನ್ ಮಾಡ್ಲಿ, ಅಥವಾ ಇವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ ಆ ಮಾತನ್ನ ಉಳಿಸ್ಕೊಳಕ್ ಆಗತ್ತಾ ಇಲ್ವಾ, ಅಥವಾ ಈಗ ಬಂದಿರುವಂತ ಸಮಸ್ಯೆಯನ್ನ ನಾನು ಹೇಗೆ ಫೇಸ್ ಮಾಡ್ಲಿ, ಈ ರೀತಿಯಾಗಿ ಮನಸ್ಸಿನ ಅಂತರಾಳದಲ್ಲಿ ಬಹಳಷ್ಟು ವಿಷಯಗಳನ್ನ ಹುದುಗಿಕೊಂಡಿರುತ್ತೆ. ನೀವು ಯಾರ ಹತ್ರನು ಶೇರ್ ಮಾಡ್ಕೊಳಕ್ ಹೋಗಲ್ಲ, ಸಾಮಾನ್ಯವಾಗಿ ನೀವೊಬ್ಬರೇ ಯೋಚನೆ ಮಾಡ್ತಾ ಇರ್ತೀರಿ, ಹೇಗ್ ಮಾಡೋದು, ಹೇಗ್ ಮಾಡೋದು, ಹೇಗ್ ಮಾಡೋದು, ಈ ರೀತಿಯಾಗಿ ಕೆಲವೊಂದು ಪ್ರಶ್ನಾವಳಿಗಳು ನಿಮ್ಮ ಮನಸ್ಸಿನಲ್ಲಿ ರೂಪುಗೊಳ್ಳುವಂತಹ ಸಾಧ್ಯತೆಗಳಿದೆ. ಆದರೆ ಆ ಎಲ್ಲ ಪ್ರಶ್ನೆಗಳು ನಿಮಗೆ ಒಳ್ಳೆ ಫಲವನ್ನೇ ತಂದು ಕೊಡುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗಿರುವಂತಹ ವಿಚಾರ, ಭಯ ಒಂದನ್ನ ಬಿಟ್ಟು. ಯಾಕಂತಂದ್ರೆ ಭಯ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಆವರಿಸ್ಕೊಳ್ತು ಅಂತಂದ್ರೆ ಸುಲಭವಾಗಿ ಆಗುವಂತವು ಕೆಲಸವೂ ಕೂಡ ಬಹಳಷ್ಟು ಕಠಿಣವಾಗಿ ಕಂಡು ಬರುತ್ತೆ. ಇದನ್ನ ನೀವು ಗಮನಿಸಬೇಕಾಗಿರುವಂತಹ ವಿಚಾರ, ಈ ವಿಡಿಯೋದಿಂದ ನೀವು ತಿಳ್ಕೋಬೇಕಾಗಿರುವಂತಹ ವಿಚಾರ. ಹಾಗಾಗಿ ಯಾವುದೇ ಒಂದು ಕೆಲಸ ಇರಲಿ, ನಿಮ್ಮ ಒಂದು ಟಾರ್ಗೆಟ್ ಅಲ್ಲಿದೆ, ನಿಮ್ಮ ಕಕ್ಷೆಯಲ್ಲಿದೆ, ನಿಮ್ಮ ಕ್ಷೇತ್ರದಲ್ಲಿದೆ, ನಿಮ್ಮ ವ್ಯಾಪ್ತಿಯಲ್ಲಿದೆ ಅಂತಂದ್ರೆ ಧೈರ್ಯವಾಗಿ ಮುನ್ನುಗ್ಗಿ ಖಂಡಿತವಾಗಿಯೂ ನೀವು ಅದನ್ನೆಲ್ಲ ಎದುರಿಸುವಂತಹ ಗೆಲ್ಲುವಂತಹ ಶಕ್ತಿ, ಬುದ್ಧಿವಂತಿಕೆ ಎಲ್ಲವೂ ಇದೆ ನಿಮ್ಮಲ್ಲಿ. ಆದ್ರೆ ಅನುಮಾನ ಅನ್ನುವಂಥದ್ದು ಬೇಡ. ಇದರಿಂದ ಏನಾಗುತ್ತೆ, ಭಯ ಅನ್ನುವಂಥದ್ದು ಬಂದಾಗ ಆತ್ಮವಿಶ್ವಾಸದ ಕೊರತೆ ಆಗ್ಬಿಡುತ್ತೆ. ಹಾಗಾಗಿ ಸುಲಭವಾಗಿ ಆಗುವ ಕೆಲಸನು ಕಷ್ಟಪಡುವಂತ ಸಾಧ್ಯತೆಗಳಿರ್ಬೋದು. ಈ ವಿಡಿಯೋದಿಂದ ನೀವು ಕಲ್ತಿರುವಂತ ಬಹುಮುಖ್ಯ ಅಂಶ ಕನ್ಯಾ ರಾಶಿಯವರು ಅಂತ ಹೇಳ್ಬೋದು, ಇದ್ರ ಬಗ್ಗೆ ಗಮನದಲ್ಲಿರಲಿ. ಜೊತೆಗೆ ಇನ್ನು ಇವತ್ತಿನ ದಿವಸ ಆಪ್ತರೊಂದಿಗೆ ಜಗಳವಾಗುವಂತ ಸಾಧ್ಯತೆಗಳು, ಯಾವುದೇ ವಿಷಯಗಳು, ನ್ಯಾಯಾಲಯದ ಸಮಸ್ಯೆಗಳು, ಕೋರ್ಟು ಕಚೇರಿ, ಕಾನೂನು, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳಲ್ಲಿ ಖರ್ಚಾಗುವಂತ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಹಾಗಾಗಿ ಯಾರ ಜೊತೆಯೂ ಕೂಡ ವಾದ ವಿವಾದ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸದ ಕಡೆ ಹೆಚ್ಚಿನ ಒತ್ತನ್ನ ಕೊಡುವಂತ ಪ್ರಯತ್ನವನ್ನು ಮಾಡಿ. ಮನೆಯಲ್ಲಿ ಸಾಮರಸ್ಯ ತರಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕಾಗಿದೆ. ಕೆಲವೊಂದು ಏನೋ ಗೊಂದಲಗಳಿತ್ತು, ಸಂಬಂಧಿಕರಲ್ಲಿ ಏನೋ ಗೊಂದಲಗಳಿತ್ತು, ಅದನ್ನು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ಕೊಳ್ಳಿ. ಯಾವುದೇ ಒಂದು ದೊಡ್ಡ ಸಮಸ್ಯೆಗಳಿಗೆ, ತೊಂದರೆಗಳಿಗೆ ಕಾರಣ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಇನ್ನು ಈ ವಿಶೇಷವಾಗಿ ಪ್ರೇಮಿಗಳಲ್ಲಿ ಕೆಲವೊಂದು ಕಿರುಕುಳಗಳು ಉಂಟಾಗುವಂತ ಸಾಧ್ಯತೆಗಳು, ಏನೋ ಒಂಥರ ಮನಸ್ಸಿಗೆ ಬೇಸರ ಆಗುತ್ತೆ, ಎಲ್ಲೋ ಒಂದು ಕಡೆ ನಾನು ತೆಗೆದುಕೊಂಡಂತ ನಿರ್ಧಾರ ಸರಿ ಆಗುತ್ತಾ ಇಲ್ವಾ ಅಂತ ಇಲ್ಲೂ ಕೂಡ ಕೆಲವೊಂದು ಭಯದ ವಾತಾವರಣ, ಚಿಂತೆಯ ವಾತಾವರಣ, ಮುಖದ ಮೇಲೆ ಒಂಥರ ಸೊಕ್ಕು ಬರುವಂತಹ ಸಾಧ್ಯತೆಗಳು, ಚಿಂತೆಯ ಕಾರ್ಮೋಡ ಕವಿಯುವಂತಹ ಸಾಧ್ಯತೆಗಳು ಇರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಾಡುವಂತ ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟುಬಿಟ್ರೆ ದೈನಂದಿನ ಕಾರ್ಯಗಳು ಸುಲಭವಾಗಿ ನಡೀತವೆ, ಹಣಕಾಸಿನ ಪ್ರಗತಿ ಚೆನ್ನಾಗಾಗುತ್ತೆ, ಸಮಸ್ಯೆಗಳಿಂದನೂ ಕೂಡ ಹೊರಗಡೆ ಬರುವಂತಹ ಸಾಧ್ಯತೆಗಳಿದೆ. ಹೊಸ ಯೋಜನೆಗಳನ್ನ ಮಾಡಬೇಕು ಅಂತ ಅನ್ಕೊಂಡ್ರೆ ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡ್ಕೊಳ್ಳಿ. ಹಳೆಯ ನಿಂತಿರುವಂತಹ ಕೆಲಸಗಳು ಮತ್ತೆ ಮರುಪ್ರಾರಂಭ ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಹಳೆಯ ನೆನಪುಗಳು ನಿಮಗೆ ಸುಂದರವಾಗಿರುವಂತಹ
ಕನಸುಗಳನ್ನ ರೂಪುಗೊಳಿಸುವಂತಹ ಸಾಧ್ಯತೆಗಳು, ಮುಂದೆ ಏನ್ ಮಾಡಬೇಕು ಅನ್ನುವಂತಹ ದಾರಿಯನ್ನ ತೋರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಒಳ್ಳೆಯ ಸಮಯಗಳು, ಒಳ್ಳೆಯ ಅವಕಾಶಗಳು ಕಂಡು ಬರುತ್ತೆ. ಕೆಲವೊಂದು ಭಿನ್ನಾಭಿಪ್ರಾಯಗಳ ಮಧ್ಯದಲ್ಲಿಯೂ ಕೂಡ ಸಂತೋಷಕ್ಕಂತೂ ಯಾವುದೇ ಬರ ಇರಲ್ಲ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಏನೋ ಒಂದು ತಪ್ಪು ತಡೆ ಚಿಕ್ಕ ಪುಟ್ಟದಿದ್ರೆ ಕ್ಷಮಿಸ್ಬಿಡಿ, ಬಹಳ ಜೀವನ ಸಂತೋಷವಾಗಿರುತ್ತೆ ಅನ್ನುವಂಥದ್ದು ಕನ್ಯಾ ರಾಶಿಯವರದು ಕಂಡು ಬರ್ತಾ ಇರತಕ್ಕಂಥದ್ದು. ಅದ್ಭುತವಾದಂತಹ ಫಲವೇ ಇದೆ. ನಿಮ್ಮ ಅದೃಷ್ಟದ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 2. ತುಲಾರಾಶಿ, ತುಲಾರಾಶಿಯವರಿಗೆ ಇವತ್ತು ನೋಡಿ, ನಿಮ್ಮ ದೇಹದ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ, ಅಥವಾ ನೀವು ತುಂಬಾ ಸ್ಲಿಮ್ ಆಗ್ತಾ ಇದ್ರಿ ಅನ್ನುವಂತ ಭಾವನೆಗಳು ಬರ್ಬೋದು. ಅಂದ್ರೆ ತುಂಬಾ ತೆಳುವ ಆಗ್ತಾ ಇದ್ದೀನಿ ಅಂತ ಹೇಳಿ, ತುಂಬಾ ನಾನು ವೇಟ್ ಆಗ್ತಾ ಇದ್ದೀನಿ, ಅಥವಾ ಬೊಜ್ಜು ಬರ್ತಾ ಇದೆ, ನನಗೆ ದೇಹ ತೂಕ ಜಾಸ್ತಿ ಆಗ್ತಾ ಇದೆ ಅನ್ನುವಂತ ಸಮಸ್ಯೆ ಇರ್ಬೋದು, ಈ ಎಲುಬು ಕೀಲಿಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳಿರ್ಬೋದು, ದೇಹದ ಆರೋಗ್ಯದ ಯಾವುದೇ ಒಂದು ಭಾಗದಲ್ಲಿ ಏನೋ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಇರುತ್ತೆ, ಏನೋ ಒಂಥರ ಸಮಸ್ಯೆ, ಫಿಸಿಕಲಿ ಫಿಟ್ನೆಸ್ ಅನ್ನುವಂಥದ್ದಿರಲ್ಲ ಅನ್ನುವಂತಹ ಭಾವನೆಗಳು ನಿಮ್ಮೊಬ್ಬರಿಗೆ ಗೋಚರ ಆಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ನಿಜಾನ ಸುಳ್ಳ ಕಾಮೆಂಟ್ ಮಾಡಿ. ಇನ್ನು ಈ ಆರೋಗ್ಯದ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನೀವು ಏನ್ ಮಾಡಬೇಕು? ದೈನಂದಿನ ಜೀವನದ ಚಟುವಟಿಕೆಗಳಲ್ಲಿ ಬಹಳಷ್ಟು ಬದಲಾವಣೆ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ. ಯೋಗ ಮಾಡೋದಿರ್ಬೋದು, ಧ್ಯಾನ ಮಾಡೋದಿರ್ಬೋದು, ವಾಕಿಂಗ್ ಮಾಡೋದಿರ್ಬೋದು, ವ್ಯಾಯಾಮ ಮಾಡುವಂಥದ್ದಿರ್ಬೋದು, ಆಮೇಲೆ ಊಟದ ಮೇಲೆ ಹಿಡಿತವನ್ನ ಇಟ್ಕೊಳ್ಳುವಂಥದ್ದಿರ್ಬೋದು, ಯಾವ್ದನ್ನ ತಿನ್ನಬೇಕು, ಯಾವ್ದನ್ನ ತಿನ್ನಬಾರದು, ಎಷ್ಟು ತಿನ್ನಬೇಕು, ಇದ್ರ ಬಗ್ಗೆಯೂ ಕೂಡ ಆರೋಗ್ಯದ ದೃಷ್ಟಿಕೋನದಿಂದ ನೋಡಿದಾಗ ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ತುಲಾ ರಾಶಿಯವರಿಗೆ ಈ ವಿಡಿಯೋದಲ್ಲಿ ನೀವು ಕಲ್ತಿರುವಂತಹ ಬಹುಮುಖ್ಯ ಅಂಶ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇನ್ನು ಇವತ್ತಿನ ವಿಚಾರಕ್ಕೆ ಬರ್ತೀನಿ. ಇವತ್ತು ಕೆಲವೊಂದು ಸಾಲಗಾರರು ನಿಮಗೆ ಯಾವುದೇ ಒಂದು ಹೇಳದೆ ಕೇಳದೆ ಹಣವನ್ನ ಕೊಡಬೇಕು ಅನ್ನುವಂತಹ ಹೇರಿಕೆಯನ್ನ, ಒತ್ತಡವನ್ನ ಹೇರ್ಬೋದು. ನೀವು ಯಾರ ಹತ್ರನ ಸಾಲ ತಗೊಂಡ್ಬಂದಿರ್ತೀರಾ, ಅವರು ನಿಮಗೆ ಇವತ್ತು ಒತ್ತಡವನ್ನ ಹಾಕ್ಬೋದು, ಕೊಡಬೇಕು ಇಂಥ ಸಮಯದಲ್ಲಿ, ಕೊಡಬೇಕು ಇವತ್ತೇ, ಕೊಡಬೇಕು ಈಗಲೇ, ಕೊಡಬೇಕು, ಈ ರೀತಿಯಾದಂತಹ ಕೆಲವೊಂದು ಜನರಿಗೆ ಪರಿಸ್ಥಿತಿಗಳು ಬರಬಹುದು. ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು, ಯಾರದನ್ನು ಕೊಡಬೇಕು, ಯಾರ್ಯಾರು ಹೇಗಿದ್ದಾರೆ, ಯಾವ ತರ ವರ್ತಿಸ್ತಾ ಇದ್ದಾರೆ, ಇದನ್ನ ಗಮನದಲ್ಲಿ ಇಟ್ಕೊಂಡ್ರೆ ನೀವು ಖುಷಿಯಾಗಿರ್ತೀರಾ. ಸಡನ್ ಆಗಿ ಸಮಸ್ಯೆಗಳು ಬಂದಾಗ ಎದುರಿಸೋದಂತಂದ್ರೆ ಅದು ಎಂಥವ್ರಿಗೂ ತುಂಬಾ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಈ ಕುಟುಂಬ ಸದಸ್ಯರ ಅಗತ್ಯತೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಕ್ಕಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗುತ್ತೆ. ಇತ್ತೀಚೆಗೆ ಜಾಸ್ತಿಯಾಗಿ ನೀವು ದುಡಿಯೋದ್ರ ಕಡೆ, ಅಥವಾ ನಿಮ್ಮ ಕೆಲಸದ ಕಡೆ, ನಿಮ್ಮ ಮುಂದಿನ ಜೀವನದ ಕಡೆ ಹೆಚ್ಚಿನ ಯೋಚನೆ ಮಾಡ್ತಾ ಇದ್ರೆ, ಪ್ರೆಸೆಂಟ್ ಇರುವಂತಹ ಜೀವನದ ಕಡೆ ನೀವು ಗಮನವನ್ನ ಹರಿಸಬೇಕಾಗುತ್ತೆ. ಮನೆಯ ಸದಸ್ಯರ ಬೇಕು ಬೇಡಗಳ ಬಗ್ಗೆ ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ನಿಮ್ಮ ಹೆಂಡತಿಯ ಬಗ್ಗೆ, ನಿಮ್ಮ ಗಂಡನ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಅವ್ರಿಗೆ ಸಮಯವನ್ನ ಕೊಡಬೇಕು. ಇಂತಹ ಒಂದು ಕೆಲಸವನ್ನ ನೀವು ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಗಮನದಲ್ಲಿಟ್ಕೊಳ್ಳಿ. ನ್ಯಾಯಯುತವಾಗಿರತಕ್ಕಂತಹ ಉತ್ತಮವಾಗಿರತಕ್ಕಂತಹ ಜೀವನ ಇವತ್ತು ನಿಮ್ದಾಗಿರುತ್ತೆ. ಪ್ರೇಮಿಗಳಿಗೆ ಒಳ್ಳೆಯ ಸಂಪ್ರದಾಯಬದ್ಧವಾಗಿ, ಸಂಸ್ಕೃತಿಯ ಬದ್ಧವಾಗಿ, ಸಾಧ್ಯವಾದಷ್ಟು ಹಿರಿಯರ ಆದೇಶಗಳಂತೆ ನಡೆದುಕೊಳ್ಳುವಂತಹ ಪ್ರಯತ್ನವನ್ನ ಪ್ರೇಮಿಗಳು ಮಾಡುವಂತಹ ಸಾಧ್ಯತೆಗಳಿದೆ. ಇದು ಈ ತರ ಮಾಡೋದ್ರಿಂದ ಎರಡು ಕುಟುಂಬಕ್ಕೂ ತುಂಬಾ ಅನುಕೂಲ ಆಗುತ್ತೆ. ಕುಟುಂಬದ ಒಂದು ಸನ್ನಿವೇಶವನ್ನ ಅರ್ಥ ಮಾಡ್ಕೊಂಡು ಹೋದ್ರೆ ಪ್ರೇಮಿಗಳಿಗೂ ಅನುಕೂಲ, ಕುಟುಂಬಕ್ಕೂ ಅನುಕೂಲ, ಕುಟುಂಬದವರು ಪ್ರೇಮಿಗಳ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ. ಇದು ಕೂಡ ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ. ರಾತ್ರಿಯ ವೇಳೆಗೆ ಸಮಯ ಅಂತೂ ಸಾಕಷ್ಟು ಸಿಗುತ್ತೆ, ಸಾಯಂಕಾಲ ಸಮಯ ಸಿಗುತ್ತೆ. ಸ್ವಲ್ಪ ಬೇಗನೆ ಕೆಲಸದಿಂದ ಬರುವಂತ ಸಾಧ್ಯತೆಗಳಿದೆ. ಇದರಿಂದ ಸ್ವಲ್ಪ ವಾಕಿಂಗ್ ಮಾಡೋದು, ಉದ್ಯಾನವನಕ್ಕೆ ಹೋಗೋದು, ಪಾರ್ಕ್ ಅಡ್ಡಾಡೋದು ಅಷ್ಟಾಗದೆ ಇದ್ರು ಕೂಡ ನಿಮ್ಮ ಟೆರೆಸ್ ಮೇಲೆ, ಮಾಳಿಗೆ ಮೇಲೆ ಸುತ್ತಾಡುವಂತ ಪ್ರಯತ್ನಗಳು ಕೂಡ ಕೆಲವೊಂದು ಜನರಿಗೆ ನಡೆಯಬಹುದು. ವೈವಾಹಿಕ ಜೀವನ ನಿಜಕ್ಕೂ ಅದ್ಭುತವಾಗಿ ರೀತಿಯಲ್ಲಿ ಕಂಡು ಬರುತ್ತೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಕೂಡ ಚಿಕ್ಕ ಪ್ರಮಾಣದಲ್ಲಿ ಖುಷಿಗೆ ಇರುತ್ತೆ. ಖುಷಿಗೆ ಏನ್ ಬರ, ಸಂತೋಷಕ್ಕೆ ಏನ್ ಬರ, ಅಂತಹ ಒಂದು ಸಂತೋಷವನ್ನ ಅನುಭವಿಸುವಂತಹ ಸಾಧ್ಯತೆಗಳು ತುಲಾ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಬಿಡುವಿಲ್ಲದ ಕೆಲಸದ ವಾತಾವರಣಗಳ ಮಧ್ಯದಲ್ಲಿಯೂ ಕೂಡ ಸಮಯವನ್ನ ಸಿಗುತ್ತೆ. ಸಿಕ್ಕಿರುವಂತಹ ಸಮಯವನ್ನ ಸರಿಯಾಗಿ ಅನುಕೂಲತೆಯಿಂದ ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ತುಲಾ ರಾಶಿಯವರು. ಇವತ್ತಿನ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮೊದಲು
ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 4. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ಅವರಿಗೆ ಇವತ್ತು ನೀವು ನಗನಗ್ತಾ ಇದ್ರೆ, ಖುಷಿಯಾಗಿದ್ರೆ, ಸಮಸ್ಯೆಗಳನ್ನುವಂಥದ್ದು ಸಲೀಸಾಗಿ ಸರಿ ಹೋಗುತ್ತೆ. ನೀವು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಜಾಸ್ತಿ. ಸಡನ್ ಆಗಿ ಯಾವುದೇ ಒಂದು ಸಮಸ್ಯೆ ಇದೆಯಾ, ಆ ಸಮಸ್ಯೆಗೆ ಪರಿಹಾರ ಸಿಕ್ಕ ಮೇಲೇನೆ ನೀವು ಮೆಂಟಲಿ ರಿಲೀಫ್ ಆಗೋದು. ಹಾಗಾಗಿ ತತ್ಕ್ಷಣವೇ ಆ ಸಮಸ್ಯೆಗೆ ಪರಿಹಾರ ಸಿಕ್ಬಿಡ್ಬೇಕು. ನಿಮಗೆ ಸಮಸ್ಯೆಯ ಜೊತೆಯಲ್ಲಿ ಬದುಕೋದಿದೆಯಲ್ಲ, ಅದು ಯಾವತ್ತಿಗೂ ಇಷ್ಟಪಡಲ್ಲ. ಇದು ಒಂದು ಒಳ್ಳೆಯ ಬೆಳವಣಿಗೆಯೇ ಆಗಿದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆಗಳು, ತೊಂದರೆಗಳು ಮನುಷ್ಯನಿಗೆ ಬಂದೇ ಬರ್ತವೆ. ಆದ್ರೆ ಬಂದಾಗ ನೀವು ಯಾವ ರೀತಿ ಎದುರಿಸ್ತೀರಿ? ಕೆಲವೊಂದು ಸಮಸ್ಯೆಗಳು ತಾತ್ಕಾಲಿಕ ಇರ್ತವೆ, ಕೆಲವೊಂದು ಸಂದರ್ಭಗಳು ಹೇಗಿರ್ತವೆ, ಸಮಸ್ಯೆಗಳು ಬಹಳ ಲಾಂಗ್ ಟೈಮ್ ಇರ್ತವೆ. ಆ ಲಾಂಗ್ ಟೈಮ್ ಇರತಕ್ಕಂತ ಸಮಸ್ಯೆಗಳನ್ನ ನೀವು ಯಾವ ರೀತಿ ಎದುರಿಸ್ತೀರಿ? ಆ ಸಮಸ್ಯೆ ಬಗೆಹರಿಯೋವರೆಗೆಯೂ ಕೂಡ ನಿಮಗೆ ನೆಮ್ಮದಿ ಅನ್ನೋದಿರಲ್ಲ. ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ, ಇದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಆ ತರ ಒಂದು ವ್ಯಕ್ತಿತ್ವ ಮಾಡಿ, ಒಂದು ಹಂತದವರೆಗೆ ಪ್ರಯತ್ನ ಮಾಡಿ, ಆದ್ರೆ ನಗನಗ್ತಾ ಇರಿ. ಆರೋಗ್ಯದ ಕಡೆ ಹೆಚ್ಚಿನ ಆದ್ಯತೆ ನೀವು ಯಾವತ್ತಿಗೂ ಕೊಟ್ಟೆ ಕೊಡ್ತೀರಿ, ಆದ್ರೆ ಅದ್ರ ಜೊತೆಗೆ ನೀವು ಚಿಂತೆ ಮಾಡುವಂತದ್ದನ್ನ ಕಡಿಮೆ ಮಾಡಿ, ನಿಧಾನವಾಗಿ ಆದ್ರೂ ಪರವಾಗಿಲ್ಲ, ಹಂತ ಹಂತವಾಗಿ ಸಮಸ್ಯೆಗಳು ಸರಿ ಆಗ್ತವೆ ಅನ್ನುವಂಥದ್ರ ಗಮನ ವೃಶ್ಚಿಕ ರಾಶಿಯವರು ಇವತ್ತು ತಿಳ್ಕೋಬೇಕಾಗಿರುವಂತ ಬಹುಮುಖ್ಯವಾದ ಅಂಶ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇವತ್ತು ಕೆಲವೊಬ್ಬರಿಗೆ ಪ್ರಯಾಣದ ಗಡಿಬಿಡಿ ಇರುತ್ತೆ, ಒತ್ತಡದ ಜೀವನ ಇರುತ್ತೆ, ಬೇಗ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ, ಬೇಗ ಎದ್ದಿರ್ತೀರಿ, ನಿದ್ದೆ ಚೆನ್ನಾಗಿ ಆಗಿರಂಗಿಲ್ಲ, ಮಾನಸಿಕವಾಗಿ ಚಿಂತೆಗಳು ಜಾಸ್ತಿ ಇರುತ್ತೆ, ಆರ್ಥಿಕವಾದಂತಹ ಲಾಭಗಳ ಕೊರತೆ ಆಗಿರುತ್ತೆ, ಇದರಿಂದಾಗಿ ಸ್ವಲ್ಪ ಚಿಂತೆ ಇರುತ್ತೆ. ಆದರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ, ಕೂಲಾಗಿ ನೀವು ದೈನಂದಿನ ಕೆಲಸಗಳನ್ನ ನಿಧಾನವಾಗಿ ಮಾಡ್ತಾ ಹೋದ್ರೆ ಸಮಸ್ಯೆಗಳು ಸರಿ ಆಗುತ್ತೆ, ಪ್ರಾಬ್ಲಮ್ಗಳು ಸರಿ ಆಗುತ್ತೆ, ನೀವು ಮಾಡುವಂತ ಕೆಲಸದಲ್ಲೂ ಕೂಡ ಒಳ್ಳೆಯ ಲಾಭಗಳು ಸಿಗುತ್ತೆ, ಅಭಿವೃದ್ಧಿ ಆಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲದೇ ಇದ್ರೂ ಕೂಡ ಚಿಕ್ಕ ಪ್ರಮಾಣದಲ್ಲಿ ಆಗಬಹುದು. ಹಾಗಾಗಿ ನೀವು ಚಿಂತೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಿ. ಇನ್ನು ಇವತ್ತು ಹೊಸ ಸಂಬಂಧಗಳು, ಹೊಸ ಸಂಪರ್ಕಗಳು ಇವತ್ತು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಇದರಿಂದ ಬಹಳಷ್ಟು ಮನಸ್ಸಿಗೆ ಸಂತೋಷಗಳಾಗುವಂತಹ ಸಾಧ್ಯತೆಗಳು ಕೂಡ ಚೆನ್ನಾಗಿದೆ. ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋದಾದ್ರೆ, ಇನ್ನು ನಿಮ್ಮ ಪ್ರಿಯತಮೆ ಇರ್ಬೋದು, ಪ್ರೇಮಿಗಳು ಇವತ್ತು ಯಾರೇ ಪ್ರೇಮಿಗಳ ಮಧ್ಯದಲ್ಲಿ ಜೊತೆಗೆ ಸ್ವಲ್ಪ ಸಮಯ ಕಳೆಯುವಂತಹ ಸಾಧ್ಯತೆಗಳಿದೆ, ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂತಹ ಸಾಧ್ಯತೆಗಳಿದೆ, ಮನಸ್ಸಿಗೆ ಸಮಾಧಾನವನ್ನ ಸಂತೋಷವನ್ನ ಪಡುವಂತಹ ಸಾಧ್ಯತೆಗಳು ಕೂಡ ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ಮನೆಯ ಕಿರಿಯ ವ್ಯಕ್ತಿ, ಮನೆಯಲ್ಲಿರ್ತಕ್ಕಂತಹ ಚಿಕ್ಕ ವ್ಯಕ್ತಿ ಅಥವಾ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಯಾವುದೋ ಉದ್ಯಾನವನಕ್ಕೆ ಹೋಗ್ಬೋದು, ಶಾಪಿಂಗ್ ಮಾಡ್ಬೋದು, ಬೇಕು ಬೇಡಗಳನ್ನು ಕೊಡಿಸ್ಬೋದು. ಜೊತೆಗೆ ಅವ್ರ ಜೊತೆಯಲ್ಲಿ ಅಷ್ಟು ಮಾಡಕ್ಕಾಗದೆ ಇದ್ರು ಕೂಡ ನಗನಗತ ಅವ್ರ ಜೊತೆ ಸಂತೋಷದಿಂದ ಆಟ ಆಡ್ಬೋದು. ಇದರಿಂದನು ಮನಸ್ಸಿಗೆ ಸಮಾಧಾನ ತರುವಂತದ್ದು. ಮಕ್ಕಳಂತಂದ್ರೆ ತುಂಬಾ ಇಷ್ಟ ವೃಶ್ಚಿಕ ರಾಶಿ ಅವರಿಗೆ, ಮಕ್ಕಳಂತಂದ್ರೆ ಪಂಚ ಪ್ರಾಣ, ಹಾಗಾಗಿ ಮಕ್ಕಳ ಜೊತೆಯಲ್ಲಿ ಇರೋದು ತುಂಬಾ ಇಷ್ಟ ಪಡ್ತೀರಾ, ಹಾಗಾಗಿ ಮಕ್ಕಳ ಜೊತೆಯಲ್ಲೂ ಕೂಡ ಕಾಲ ಕಳೆಯುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಕೆಲವೊಂದು ಜನ ಯಾವುದೋ ಒಂದು ಕಾರ್ಯಕ್ರಮಕ್ಕೋ ಅಥವಾ ಯಾವುದೇ ಒಂದು ಸಮಾರಂಭಕ್ಕೋ ಹೋಗುವಂತ ಸಾಧ್ಯತೆಗಳಿದೆ, ಅದು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಹೇಗ್ ಅನಿಸ್ತು ಅನ್ನುವಂಥದ್ರ ಬಗ್ಗೆ ಕಾಮೆಂಟ್ ಮಾಡ್ಬೇಕು. ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಈ ದಿನದ ಅದೃಷ್ಟದ ಸಂಖ್ಯೆ 6. ಧನುರಾಶಿ, ಧನುರಾಶಿ ಅವರಿಗೆ ನೋಡಿ, ಇವತ್ತು ಸಾಮಾನ್ಯ ಜ್ಞಾನದ ಜೊತೆಗೆ ನಿರಂತರ ಪ್ರಯತ್ನದಿಂದ ಖಂಡಿತವಾಗಿಯೂ ನಿಮಗೆ ಯಶಸ್ ಅನ್ನ ತರುತ್ತೆ. ತಾಳ್ಮೆಯಿಂದ ಇರಿ. ನೋಡಿ, ಸಮಸ್ಯೆಗಳು ಏನೇ ಇರಲಿ, ಒತ್ತಡಗಳು ಏನೇ ಇರಲಿ, ಜಂಜಾಟಗಳು ಏನೇ ಇರಲಿ, ಪ್ರಾಬ್ಲಮ್ಗಳು ಏನೇ ಇರಲಿ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಖಂಡಿತ ನೀವು ಮಾಡೇ ಮಾಡ್ತೀರಿ. ಆ ಶಕ್ತಿ, ಬುದ್ಧಿಶಕ್ತಿ, ತಾಳ್ಮೆ, ಎಲ್ಲ ಇಚ್ಛಾಶಕ್ತಿ ನಿಮ್ಮ ಹತ್ರ ಇದೆ.
ಆದ್ರೆ ಎಲ್ಲೂ ಒಂದ್ ಕಡೆ ನಿಮ್ಗೆ ಭಯ ಇರುತ್ತೆ, ಆಗತ್ತಾ ಆಗಲ್ವಾ, ಮಾಡ್ಬೇಕಾ ಮಾಡಬಾರ್ದ, ಮಾಡಿದ್ರೆ ಒಳ್ಳೇದಾಗುತ್ತಾ, ಅವ್ರೇನಂತಾರೋ ಇವ್ರೇನಂತಾರೋ, ಈ ರೀತಿಯಾಗಿ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳು ಇರುತ್ತೆ ನಿಮ್ ಮನಸ್ಸಿನಲ್ಲಿ. ಹಾಗಾಗಿ ಆ ಗೊಂದಲದಿಂದ ಹೊರಗಡೆ ಬರಬೇಕು, ಸಮಯ ಪ್ರಜ್ಞೆಯನ್ನ ರೂಢಿಸ್ಕೋಬೇಕು, ಏನು ಜ್ಞಾನ ಇದೆ ನಿಮ್ಮಲ್ಲಿ ಆ ಜ್ಞಾನವನ್ನ ಬಳಸಬೇಕು, ನಿಮ್ಮ ಕಾಯಕ ನಿಮ್ಮ ಕೆಲಸವನ್ನ ನಿರಂತರವಾಗಿ ಮಾಡಬೇಕು. ಇಷ್ಟು ಮಾಡಿದ್ರೆ ನಿಮ್ ಪ್ರಾಬ್ಲಮೇ ಇರಲ್ಲ, ನೀವು ಆರಾಮಾಗಿ ಜೀವನದಲ್ಲಿ ಖುಷಿ ಖುಷಿಯಾಗಿರ್ಬೋದು. ಈ ಮಾತನ್ನ ನಿಮ್ಮ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಒಳ್ಳೇದಾಗದೆ ಇದ್ರೆ ಕಾಮೆಂಟ್ ಮಾಡಿ, ಆಯ್ತಾ. ಮತ್ತೆ ಇವತ್ತಿನ ದಿವಸದ ಬಗ್ಗೆ ನೋಡೋದಾದ್ರೆ ನೋಡಿ, ಹಣದ ಲಾಭ ಪೂರ್ತಿ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ನೀವೇನು ಊಹಾಪೋಹದ ಬಗ್ಗೆ ಚಿಂತೆ ಮಾಡಬೇಡಿ, ಬರ್ತಾ ಬರಲ್ವಾ ಅನ್ನುವಂತಹ ಗೊಂದಲಕ್ಕೆ ದ್ವಂದ್ವ ನೀತಿಗಳಿಗೆ ಹೋಗ್ಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ಇವತ್ತು ಹಣದ ಪ್ರಯೋಜನಗಳು ಕೂಡ ಚೆನ್ನಾಗಿದೆ, ದೊಡ್ಡ ಪ್ರಮಾಣದಲ್ಲಿ ಇಲ್ಲದಿದ್ರು ಚಿಕ್ಕ ಪ್ರಮಾಣದಲ್ಲಿ ಇದ್ದೇ ಇರುತ್ತೆ. ಇನ್ನು ಇದರೊಂದಿಗೆ ಕೆಲವೊಂದು ದಾನವನ್ನು ಮಾಡುವಂತಹ ಸಂದರ್ಭಗಳು ಬರುತ್ತೆ. ಈ ಬಡವರು ಬಗ್ಗರು ಯಾವುದೋ ಒಂದು ಕಷ್ಟದಲ್ಲಿ ಇರತಕ್ಕಂಥವ್ರು, ಕೆಲವೊಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿರುವಂತವ್ರಿಗೆ, ಅನಾಥರಿಗೆ, ಸಾಧುಗಳಿಗೆ, ಸಂತರಿಗೆ, ದೇವಸ್ಥಾನಗಳಿಗೆ, ಇಂತಹ ಒಂದು ಸಂದರ್ಭಗಳಲ್ಲಿ ಅವರಿಗೆ ದಾನವನ್ನ ನೀಡುವಂತಹ ಸಾಧ್ಯತೆಗಳಿದೆಯಲ್ಲ, ಅದು ಧನುರಾಶಿಯವರು ದಾನ ಧರ್ಮ ಮಾಡೋದ್ರಲ್ಲಿ ಬಹಳಷ್ಟು ಎತ್ತಿದ ಕೈ. ನಿಸ್ಸೀಮರು, ಯಾಕಂತಂದ್ರೆ ಅವ್ರಿಗೆ ಇಲ್ಲದೆ ಇದ್ರು ಪರವಾಗಿಲ್ಲ, ಕೊಟ್ಟು ಬಿಡಬೇಕು. ಇನ್ನೊಬ್ರು ಪ್ರಾಬ್ಲಮ್ ನೋಡ್ಬಿಟ್ರೆ ಅಂತಂದ್ರೆ ಜೇಬಲ್ಲಿರುವಂತ ದುಡ್ಡು ಎಷ್ಟೋ ಜನರಿಗೆ ಕೊಟ್ಟು ಬಂದಿರುವಂತ ಅನೇಕ ಉದಾಹರಣೆಗಳನ್ನ ನೀವು ನೆನಪಿಸ್ಕೋಬಹುದು. ನಿಜಾನ ಸುಳ್ಳ ಕಾಮೆಂಟ್ ಮಾಡಿ. ಇನ್ನು ಸಹನೆಯನ್ನ ಕಳೆದುಕೊಳ್ಳಿಕ್ ಹೋಗ್ಬೇಡಿ. ದಾನ ಧರ್ಮ ಮಾಡಿರುವಂತದ್ದಾಗಿರ್ಬೋದು ಅಥವಾ ಪೂಜೆ ಮಾಡಿರುವಂತದ್ದಾಗಿರ್ಬೋದು ನಿಮಗೆ ಒಳ್ಳೆಯ ಒಂದು ಆನಂದವನ್ನ, ಸಂತೋಷವನ್ನ, ಖುಷಿಯನ್ನ ತಂದು ಕೊಡುತ್ತೆ, ಇದಂತೂ ಸತ್ಯ. ಹಾಗಾಗಿ ತಾಳ್ಮೆ ಇಂದಿರಿ, ಎಷ್ಟೇ ಸಮಸ್ಯೆಗಳಿದ್ರು ನೀವು ಮಾಡಿರುವಂತ ಪುಣ್ಯ ನಿಮಗೆ ಖಂಡಿತ ಕೈ ಹಿಡಿತದೆ, ಪ್ರಯತ್ನಗಳು ಇರಲಿ. ಇನ್ನು ಕೆಲವೊಂದು ಜನಗಳ ಜೊತೆಯಲ್ಲಿ ಸುಮ್ಸುಮ್ನೆ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ, ತಾಳ್ಮೆಯಿಂದ ಇದ್ಕೊಳ್ಳಿ. ಏನೋ ಅಂದ್ರು ಅಂತಂದ್ರೆ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ, ಯಾಕಂದ್ರೆ ನಿಮ್ಗೆ ಸಹಿಸ್ಕೊಳ್ಳುವಂತ ವ್ಯಕ್ತಿಗಳೆಲ್ಲ ಯಾರೇನು ಅನ್ಬಾರ್ದು, ಸರದ ಕುಂದ್ರ ಅಂತಂದ್ರೆ ಬೇಸರ ಆಗ್ಬಿಡುತ್ತೆ. ಧನುರಾಶಿಯವರೇ ಹಾಗೆ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ, ಹಾಗಾಗಿ ಸ್ವಲ್ಪ ಯಾರೇನು ಅಂದ್ರು ಕೂಡ ಸ್ವಲ್ಪ ನೀವೇ ತಾಳ್ಮೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ, ಬಾಂಧವ್ಯವನ್ನ ಮತ್ತೆ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಪ್ರೇಮಿಗಳೆಲ್ಲ ಮಧ್ಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ದ್ವಂದ್ವ ನಿಲುವುಗಳಿದ್ರು ಕೂಡ ಆ ನಿಲುವುಗಳು ಮತ್ತೆ ಒಂದಾಗುವಂತಹ ಸಾಧ್ಯತೆಗಳಿದೆ. ಖಾಲಿ ಸಮಯ ಕೂಡ, ಉಚಿತ ಸಮಯ ಕೂಡ ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಈ ಸಂದರ್ಭವನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಇವತ್ತು ವಿಶೇಷವಾಗಿ ಮಹಿಳೆಯರು ಪುರುಷರಿಂದ ಅಥವಾ ಪುರುಷರು ಮಹಿಳೆಯರಿಂದ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ, ಪ್ರೇಮಿಗಳಿರ್ಬೋದು, ಪತಿ ಪತ್ನಿಯರಿರ್ಬೋದು ಅಥವಾ ಕೆಲಸ ಮಾಡುವಂತಹ ವ್ಯಕ್ತಿಗಳೇ ಇರ್ಬೋದು, ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಒಳ್ಳೆಯ ಒಂದು ಕಮ್ಯುನಿಕೇಶನ್ ಇರುತ್ತೆ, ಒಳ್ಳೆಯ ವ್ಯವಹಾರ ಇರುತ್ತೆ, ಒಳ್ಳೆಯ ಸಂಬಂಧಗಳು, ಒಡನಾಟಗಳಿರುತ್ತೆ, ಬಹಳಷ್ಟು ಭಾವನಾತ್ಮಕವಾದಂತಹ ಒಂದು ಸಂಬಂಧಗಳು ಬೆರೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಈ ಒಂದು ಧನುರಾಶಿಯವರಿಗೆ ಅಂತ ಹೇಳ್ಬೋದು. ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀರಿ. ವಿಡಿಯೋ ಹೇಗೆ ಅನಿಸ್ತಾನಂತದ್ದು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 3. ಮಕರ ರಾಶಿ, ಮಕರ ರಾಶಿ ಅವರಿಗೆ ನೋಡಿ, ಭಾವನಾತ್ಮಕವಾಗಿ ನೀವು ತುಂಬಾ ಸ್ಥಿರವಾಗಿರಲ್ಲ, ಆದ್ದರಿಂದ ಕೆಲವು ಜನರ ಮುಂದೆ ಹೇಗೆ ನೀವು ವರ್ತಿಸ್ತೀರಿ ಅನ್ನುವಂಥದ್ದನ್ನ, ಏನ್ ಹೇಳ್ತಾ ಇದ್ದೀರಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀವು ಇರಬೇಕಾಗತ್ತೆ. ಯಾಕಂತಂದ್ರೆ ಸಡನ್ ಆಗಿ ಕೋಪಗೊಳ್ಳುವಂಥದ್ದು, ಸಡನ್ ಆಗಿ ಬೇಸರಗೊಳ್ಳುವಂಥದ್ದು, ಎಲ್ಲೋ ಒಂದ್ ಕಡೆ ಜನಗಳ ಬಗ್ಗೆ ಬೇಸರ ಇರುತ್ತೆ, ಕೆಲಸಗಳ ಬಗ್ಗೆ ಬೇಸರ ಇರುತ್ತೆ. ಹಾಗಾಗಿ ಎಲ್ಲ ಬೇಸರಗಳನ್ನ ಕೆಲವೊಂದು ಸಂದರ್ಭದಲ್ಲಿ ಒಮ್ಮೆಲೆ ಕೋಪ ಸ್ಫೋಟಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ, ಏಕದಮ್ ಆಗಿ ನಿಮಗೆ ರ್ಯಾಶ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಷ್ಟೇ ನೋವುಗಳು ತೊಂದರೆಗಳಿದ್ರು ಕೂಡ ಸಾಧಿಸಿ ತೋರಿಸುವವರೆಗೆ ನೀವು ಎಚ್ಚರಿಕೆಯಿಂದಿರಿ, ತಾಳ್ಮೆಯಿಂದಿರಿ, ನಿಮ್ಮಲ್ಲಿನೇ ಒಂದು ರೂಪಗೊಳ್ಳಿಕೊಳ್ಳಿ, ಒಂದು 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 ಪ್ಲಾನ್ ಅನ್ನು ಮಾಡ್ಕೊಳ್ಳಿ. ಆ ಪ್ಲಾನ್ ಪ್ರಕಾರನೇ ನಡ್ಕೊಂಡ್ರೆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಿಮ್ಮ ಕೋಪದಲ್ಲಿ ಏನ್ ಮಾಡ್ತೀರಿ, ನೀವು ಮುಂದೆ ಮಾಡುವಂತದ್ದನ್ನ ಓಪನ್ ಆಗಿ ಹೇಳ್ಬಿಡ್ಬೋದು. ಯಾರೋ ಒಬ್ರು ಆತ್ಮೀಯ ಇದ್ದಾರಂತಂದ್ರೆ ಎಲ್ಲ ಓಪನ್ ಆಗಿ ಹೇಳ್ಬಿಡೋದು. ಈ ತರ ಆಗುತ್ತೆ. ಈ ತರ ಆಗೋದ್ರಿಂದ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನ, ನಿಮ್ಮ ಪ್ಲಾನ್ಗಳನ್ನ ಬೇರೆಯವರು ಉಪಯೋಗ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ.
ಹಾಗಾಗಿ ಇದ್ರ ಬಗ್ಗೆನೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ನಿಮ್ಮ ಹಣ ಇದೆಯಲ್ಲ, ಹಣ ಮಾಡ್ಲಿಕ್ಕೆ ಹೊಸ ಹೊಸ ಕಲ್ಪನೆಗಳು ಇವತ್ತು ಬರುತ್ತವೆ, ಹೊಸ ಹೊಸ ಯೋಜನೆಗಳು ಬರ್ತವೆ, ಯೋಜನೆಗಳು ಬರ್ತವೆ. ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಏನು ಯೋಜನೆಯನ್ನ ರೂಪಿಸ್ಕೋತೀರಿ, ಆ ಯೋಜನೆ ರೂಪಿಸ್ಕೊಂಡಿರ್ತಕ್ಕಂಥದ್ದನ್ನ ನೀವು ಅದನ್ನ ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನ ಮಾಡಿ, ಅದು ಕೂಡ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಗೃಹ ಜೀವನ ತುಂಬಾ ಶಾಂತಯುತವಾಗಿರುತ್ತೆ, ಉತ್ತಮವಾಗಿರುತ್ತೆ, ಒಳ್ಳೆ ಧೈರ್ಯದಿಂದ ಕೂಡಿರುತ್ತದೆ, ಪ್ರೀತಿಯಿಂದ ಕೂಡಿರುತ್ತದೆ. ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದಿರುತ್ತೆ, ಒಬ್ಬರಿಗೋಸ್ಕರ ಒಬ್ಬರು ತ್ಯಾಗ ಮಾಡುವಂತ ಮನೋಭಾವನೆ ಇರುತ್ತೆ. ಏನೋ ಒಂದು ಕಷ್ಟ ಇದೆ ಅಂತ ಕೂಡಲೇ ಪತಿಗೆ ಪತ್ನಿ, ಪತಿಗೆ ಪತ್ನಿಗೆ ಪತಿ, ಸ್ವಲ್ಪ ಏನೋ ಒಂದು ದುಡ್ಡು ಎತ್ತಿಟ್ಟರು ಕೂಡ ಅದನ್ನ ಸಕಾಲಕ್ಕೆ ಕೊಟ್ಟು ಬಿಡುವಂಥದ್ದು, ಅದರಿಂದ ಸಂತೋಷವನ್ನ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇವತ್ತು ನಿಮಗಾಗುವಂತಹ ಸಾಧ್ಯತೆ ಇದೆ. ಉಚಿತ ಸಮಯ ನಿಮ್ಗೆ ಸಿಗುತ್ತೆ, ಸಿಕ್ಕಿರುವಂತಹ ಸಮಯವನ್ನ ಸರಿಯಾಗಿ ಬಳಸ್ಕೊಳ್ಳುವಂತಹ ಸಾಮರ್ಥ್ಯ ಕೂಡ ನಿಮ್ಮಲ್ಲಿ ಇರತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಾರಗೊಳ್ಳುವಂತಹ ಬದಲಾವಣೆಗಳು ಕೂಡ ಇವತ್ತು ಬರುವಂತಹ ಸಾಧ್ಯತೆಗಳಿದೆ. ಕೆಲವೊಂದು ಹೊಸದನ್ನ ಕಲಿಯುವಂತಹ ಉತ್ಸಾಹಕರವಾಗಿರತಕ್ಕಂತಹ ಒಂದು ದಿನ, ಪ್ರೇಮಿಗಳಿಗೂ ಕೂಡ ಅತ್ಯುತ್ತಮವಾಗಿರತಕ್ಕಂತಹ ದಿನ ಅಂತ ಹೇಳ್ಬೋದು. ಕ್ರೀಡೆಯಲ್ಲಿ ಇವತ್ತು ಬಹಳಷ್ಟು ಪರಿಣತಿಯನ್ನು ಹೊಂದಿರುವಂಥದ್ದು, ಆಟ ಪಾಠಗಳಲ್ಲಿ ಬಹಳಷ್ಟು ಚಟುವಟಿಕೆಯಿಂದ ಕೂಡಿರುವಂತಹ ಒಂದು ವಾತಾವರಣ ನಿಮ್ಮದಾಗುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮೊದಲು ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನಿಮ್ಮ ಅದೃಷ್ಟದ ಸಂಖ್ಯೆ 3. ಕುಂಭರಾಶಿ, ಕುಂಭರಾಶಿಯವರಿಗೆ ನೋಡಿ, ಕಿರಿಕಿರಿ ಮಾನಸಿಕ ಅಶಾಂತಿಗೆ ತೊಂದರೆ ತಂದ್ರೂ ಕೂಡ ಯಾರೋ ಒಬ್ಬರಿಂದ ಸಮಸ್ಯೆಗಳು ಪರಿಹರಿಸುವಲ್ಲಿ ಅಪಾರವಾದ ಸಹಾಯವನ್ನ ಮಾಡ್ತಾರೆ. ನೋಡಿ ಪ್ರಶ್ನೆ ಹೇಗಿದೆ ಅಂತಂದ್ರೆ, ಸಮಸ್ಯೆಗಳು ಇದೆ, ಸಮಸ್ಯೆ ಇಲ್ಲ ಅಂತಲ್ಲ, ಸಾಕಷ್ಟು ಸಮಸ್ಯೆಗಳಿದೆ. ಯೋಚನೆ ಮಾಡ್ತಾ ಕುಂತ್ರೆ ಅನೇಕ ಸಮಸ್ಯೆಗಳು, ಅನೇಕ ತೊಂದರೆಗಳು ನಮ್ ಕಣ್ಣು ಮುಂದೆ ಬಂದ್ಬಿಡುತ್ತೆ. ಆದ್ರೆ ಆ ಸಮಸ್ಯೆಗೆ ಒಂದೊಂದಾಗಿ ಒಂದೊಂದಾಗಿ ಹಂತ ಹಂತವಾಗಿ ಆ ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಡುವಂತಹ ಪ್ರಯತ್ನವನ್ನ ನಾವು ಮಾಡಬೇಕಾಗತ್ತೆ. ಹನಿ ಹನಿ ಸೇರಿದ್ರೆ ಹಳ್ಳ, ತೆನೆ ತೆನೆ ಸೇರಿದ್ರೆ ರಾಶಿ ಅಂತೇಳಿ ಏನು ಒಂದು ಮಾತಿದೆ, ಅದರ ಪ್ರಕಾರವೇ ಆಗುತ್ತೆ. ಆದ್ರೆ ತಾಳ್ಮೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು, ಸಮಯವನ್ನ ಬಳಸ್ಕೋಬೇಕು, ಸರಿಯಾಗಿ ಉಪಯೋಗವನ್ನ ಮಾಡಿಕೊಂಡ್ರೆ ಸಮಸ್ಯೆಗಳು ಹಂತ ಹಂತವಾಗಿ ಸರಿಯಾಗುತ್ತೆ. ಅಪಾರವಾಗಿರತಕ್ಕಂತಹ ಸಹಾಯ ಕೂಡ ಇವತ್ತು ಜನಗಳಿಂದ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಅದು ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಕೂಡ ನಿಮಗ್ ಪರವಾಗಿಲ್ಲಪ್ಪ ಅನ್ನುವಷ್ಟು ಮಟ್ಟಿಗಾದ್ರೂ ಅದು ಇದ್ದೇ ಇರುತ್ತೆ. ಹಾಗಾಗಿ ಉಪಯೋಗವನ್ನ ಮಾಡಿಕೊಳ್ಳಿ. ಅದು ಸ್ನೇಹಿತರಿಂದ ಸಹಾಯ ಸಿಗ್ಬೋದು, ತಂದೆ ತಾಯಿಗಳಿಂದ ಸಿಗ್ಬೋದು, ಅಣ್ಣ ತಮ್ಮಂದಿರಿಂದ ಸಿಗ್ಬೋದು, ನೆರೆಹೊರೆಯಿಂದ ಸಿಗ್ಬೋದು, ಯಾರದೋ ಒಂದು ಕಡೆಯಿಂದ ಹೆಲ್ಪ್ ಅಂತೂ ಆಗುತ್ತೆ, ಪ್ರಾಬ್ಲಮ್ ಅಂತೂ ಆಗಲ್ಲ. ಹಾಗಾಗಿ ತಾಳ್ಮೆಯನ್ನ ಬುದ್ಧಿವಂತಿಕೆಯನ್ನ ಉಪಯೋಗ ಮಾಡ್ಕೊಳ್ಳಿ. ಒತ್ತಡ ತೊಡೆದು ಹಾಕ್ಲಿಕ್ಕೆ ಹಿತವಾಗಿರತಕ್ಕಂತ ಸಂಗೀತವನ್ನ ಕೇಳೋದು ಮೆಂಟಲಿ ರಿಲೀಫ್ ಆಗುವಂಥದ್ದು, ಸಮಾಧಾನ ಆಗುವಂಥದ್ದು, ಶಾಂತವಾಗಿ ಇರತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ವಾತಾವರಣಗಳು ಕೂಡ ನಿಮಗೆ ತುಂಬಾ ಅನುಕೂಲಕ್ಕೆ ಬರ್ತವೆ. ಆಮೇಲೆ ಹಣವನ್ನ ಖರ್ಚು ಮಾಡುವಂತಹ ವಿಷಯಗಳಿಗೆ ಖರ್ಚು ಮಾಡಿ, ಖರ್ಚು ಮಾಡದೆ ಇರುವಂತಹ ವಿಚಾರಗಳಿಗೆ ಖರ್ಚು ಮಾಡಬೇಡಿ. ಅದಕ್ಕೆ ಹೇಳಿದ್ದು, ಒಂದು ಪೆನ್ ಪೇಪರ್ ತಗೊಳ್ಳಿ, ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ನಿಮ್ಮ ದುಡ್ಡು ಎಲ್ಲಿ ಪೋಲ್ ಆಗ್ತಾ ಇದೆ, ಎಲ್ಲಿ ನೀವು ಸುಮ್ಮನೆ ಅನವಶ್ಯಕವಾಗಿ ಖರ್ಚು ಮಾಡ್ತಾ ಇದ್ದೀರಾ, ಇದನ್ನ ನೀವು ಗಮನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಒಳ್ಳೇದು. ಇಲ್ದೆ ಇದ್ರೆ ಏನಾಗುತ್ತೆ, ಮೀಟರ್ ಓಡದಂಗ ಓಡ್ತಾ ಇರ್ತದೆ, ಯಾವುದಕ್ಕೂ ಲಂಗು ಲಗಾಮೆ ಇರಲ್ಲ ಖರ್ಚು ಮಾಡೋದಕ್ಕೆ. ಈ ತರ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡೋದ್ರ ಅಸ್ತ್ರನೂ ಕೂಡ ಕೀ ನಿಮ್ ಕೈಯಲ್ಲೇ ಇದೆ. ನೀವು ಯೋಚನೆ ಮಾಡ್ಕೊಂಡು ನಿರ್ಧಾರವನ್ನ ತೆಗೆದುಕೊಳ್ಳಿ. ಇನ್ನು ಉತ್ತಮವಾಗಿರ್ತಕ್ಕಂಥ ಬಜೆಟ್ ಅನ್ನ ಯೋಚಿಸ್ತೀರಿ. ಜೀವನದಲ್ಲಿ ಏನೋ ಒಂದು ಒಳ್ಳೆ ಮಹತ್ವಾಕಾಂಕ್ಷೆ ಇರುತ್ತೆ, ಯೋಜನೆಗಳನ್ನ ರೂಪಿಸ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಸಂಪರ್ಕಗಳು ಹೆಚ್ಚು ಚರ್ಚೆಗಳಾಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಯಾರ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ರೆ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಯೋಚನೆ ಮಾಡ್ಕೊಳ್ಳಿ. ಶಾಂತತೆಯಿಂದ ಇದ್ರೆ ಎಲ್ಲ ರೀತಿಯಿಂದ ಒಳ್ಳೇದಾಗುತ್ತೆ. ಆಮೇಲೆ ನಿಮಗೆ ಒಳ್ಳೆ ಫಲಗಳು ಕೂಡ ಸಿಗುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ ವಿಶ್ರಾಂತಿ ಕೂಡ ಸಿಗುವಂತಹ ಸಾಧ್ಯತೆಗಳಿದೆ. ಕೆಲಸದಲ್ಲೂ ಕೂಡ ಸ್ವಲ್ಪ ಆರಾಮಾಗಿ ಕೆಲಸ, ಖುಷಿ ಖುಷಿಯಾಗಿ ಕೆಲಸ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ವಿಶೇಷವಾಗಿ ಪ್ರೇಮಿಗಳಲ್ಲಿ ಎಂಥ ಆತ್ಮೀಯತೆ, ಎಂಥ ಬಾಂಧವ್ಯತೆ ಇರುತ್ತೆ ಅಂತಂದ್ರೆ, ಶೀಘ್ರದಲ್ಲಿ ಏನೋ ಒಂದು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಮಟ್ಟಕ್ಕೆ ಪ್ರೇಮ
ಪ್ರೇಮಿಗಳಲ್ಲಿ ಒಂದು ಒಳ್ಳೆಯ ತೀರ್ಮಾನಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕೂಡ ಉತ್ತಮವಾದಂತಹ ಫಲ. ಪತಿ ಪತ್ನಿಯರದಂತೂ ಕೇಳೋದ ಬೇಡ, ಬಹಳಷ್ಟು ಅನ್ಯೋನ್ಯವಾಗಿ ಖುಷಿಯಾಗಿ ಲವಲವಿಕೆಯಾಗಿ ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಇವತ್ತು ಬಿಡುವಿನ ಸಮಯದಲ್ಲಿ ಯಾವುದೇ ಚಲನಚಿತ್ರ ನೋಡೋದು, ಮೊಬೈಲ್ ನೋಡೋದು, ಯಾವುದೇ ಹಾಸ್ಯ ಪ್ರಸಂಗಗಳನ್ನು ನೋಡೋದು, ನ್ಯೂಸ್ ನೋಡೋದು ಈ ರೀತಿಯಾಗಿ ಸಹಜವಾಗಿರುತ್ತೆ. ಹೆಚ್ಚಿನ ಸಮಯ ಮೊಬೈಲ್ ಕಡೆ ಕೊಡೋದಕ್ಕಿಂತ ಸ್ವಲ್ಪ ವಾಕಿಂಗ್, ವ್ಯಾಯಾಮ, ಆರೋಗ್ಯದ ಕಡೆ ಹೆಚ್ಚಿನ ಒತ್ತನ್ನು ಕೊಡುವಂತಹ ಪ್ರಯತ್ನವನ್ನ ಕುಂಭರಾಶಿಯವರು ಇವತ್ತು ಮಾಡಿದ್ರೆ ತುಂಬಾ ಉತ್ತಮವಾಗಿರತಕ್ಕಂತ ಫಲ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಕುಂಭರಾಶಿಯವರು ಇವತ್ತಿನ ಅದೃಷ್ಟದ ಸಂಖ್ಯೆ ತಿಳಿಸೋದಕ್ಕಿಂತ ಮೊದಲು ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ಅದೃಷ್ಟದ ಸಂಖ್ಯೆ ಒಂದು. ಮೀನರಾಶಿ, ಮೀನರಾಶಿಯವರು ಇವತ್ತು ನಿಮ್ಮಿಷ್ಟದಂತೆ ನಡೆದುಕೊಳ್ಳುವಂತಹ ಒಂದು ಒತ್ತಡವನ್ನ ಬೇರೆಯವರ ಮೇಲೆ ಹೇರಕ್ಕೆ ಹೋಗ್ಬೇಡಿ. ನೋಡಿ, ಇದನ್ನ ಬಹಳ ಗಮನದಲ್ಲಿ ಇಟ್ಕೋಬೇಕಾಗಿರುವಂತಹ ವಿಚಾರ. ಯಾವುದೋ ಒಂದು ನಿಮ್ಮ ಇಷ್ಟದಂತಹ ವಿಚಾರಗಳನ್ನ ನಿಮ್ಮ ಇಷ್ಟವಾಗಿರುವಂತಹ ವ್ಯಕ್ತಿಗಳ ಮೇಲೆ ಹೇರ್ಬೇಡಿ. ನೀವು ಹಿಂಗೆ ಇರ್ಬೇಕು, ಹಿಂಗೆ ಮಾಡ್ಬೇಕು ಅನ್ನುವಂತಹ ಒತ್ತಡವನ್ನ ಹೇರ್ಬೇಡಿ. ಯಾಕಂತಂದ್ರೆ ಅವ್ರಿಗೆ ಇರುಸು ಮುರುಸ ಆಗ್ಬೋದು, ಬೇಸರ ಆಗ್ಬೋದು, ಸಂಬಂಧದಲ್ಲಿ ಬಿರುಕುಂಟ ಆಗ್ಬೋದು, ಈ ರೀತಿ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇದ್ದುಕೊಂಡು ಸಮಾಧಾನವಾಗಿ ಗಮನಿಸಬೇಕಾಗಿದೆ ಇನ್ನು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಇತರರ ಬಯಕೆಯನ್ನ, ಆಸಕ್ತಿ ಏನಿದೆ ಅನ್ನುವಂಥದ್ದನ್ನ ನೀವು ಯೋಚನೆ ಮಾಡಿಕೊಂಡು ಸಂತೋಷವನ್ನ ಪಡುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ, ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಇವತ್ತು ಸುಲಭವಾಗಿ ಬಂಡವಾಳವನ್ನ ಪಡಿಬಹುದು, ಬಾಕಿ ಇರುವಂತಹ ಸಾಲಗಳನ್ನೂ ಕೂಡ ಸಂಗ್ರಹಿಸುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಹಣ ದುಡಿಯೋದಕ್ಕೆ, ಹಣ ಗಳಿಸೋದಕ್ಕೆ ಏನು ಸಮಸ್ಯೆ ಇಲ್ಲ. ನೀವೇನ್ ದುಡಿದಿರ್ತೀರಿ, ಆ ದುಡಿದಿದ್ದಕ್ಕೆ ಒಂದು ತಕ್ಕುದಾಗಿರುವಂತಹ ಕೂಲಿ ಇವತ್ತು ನಿಮಗೆ ಭಗವಂತನಿಂದ ಸಿಗುತ್ತೆ. ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಕೆಲಸ, ನಿಮ್ಮ ಕಾಯಕವನ್ನ ಮಾಡಿಕೊಂಡುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ. ಏನಾದ್ರೂ ಒಂದು ಹೊಸ ಹೂಡಿಕೆ ಮಾಡ್ತಾ ಇದ್ರೆ ಖಂಡಿತ ಮಾಡಿ. ಷೇರು, ಮ್ಯೂಚುವಲ್ ಫಂಡ್ಗಳಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಖಂಡಿತ ಮಾಡಬಹುದು. ಆ ನಿಟ್ಟಿನಲ್ಲಿ ನುರಿತಿರುವಂತಹ ವ್ಯಕ್ತಿಗಳ ಸಲಹೆಯನ್ನ ಪಡೆದು ಮಾಡುವಂತದ್ರಿಂದ ಇನ್ನು ನಿಮಗೆ ಒಳ್ಳೆ ಲಾಭಗಳನ್ನ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಒಳ್ಳೆ ವರ್ಧನೆ ಇರುತ್ತೆ. ಕುಟುಂಬದಲ್ಲಿ ಬಹಳಷ್ಟು ಸುಖ ಜೀವನಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಬಹಳಷ್ಟು ಪ್ರಾಮಾಣಿಕವಾಗಿರತಕ್ಕಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡುವಂತಹ ಸಾಧ್ಯತೆಗಳಿದೆ. ಹೊಸ ಹೊಸ ವ್ಯಕ್ತಿಗಳ ಭೇಟಿ ಆಗುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಮನಸ್ಸು ಕೂಡ ತುಂಬಾ ನಿರಾಳವಾಗಿರುತ್ತೆ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಒತ್ತಡಗಳು ಕಡಿಮೆ ಆದೋರ್ ತರ ಅನ್ಸುತ್ತೆ. ಜೊತೆಗೆ ಬಹಳಷ್ಟು ಜಂಜಾಟಗಳು ಇರೋದೇ ಜೀವನದಲ್ಲಿ. ಇದ್ರ ಜೊತೆಯಲ್ಲಿ ಜೊತೆಯಲ್ಲೇನೆ ಸಂತೋಷವಾಗಿರೋದಕ್ಕೆ ಏನ್ ಬೇಕಾಗಿದೆ ಅದನ್ನಷ್ಟೇ ಪ್ರಯತ್ನ ಮಾಡುವಂಥದ್ದು ಬಹಳಷ್ಟು ಒಳ್ಳೆಯ ವಿಚಾರ. ಪ್ರೇಮಿಗಳಲ್ಲಿ ಬಹಳಷ್ಟು ಅದ್ಭುತವಾದಂತ ಬಾಂಧವ್ಯ ಇರುತ್ತೆ. ಪತಿ ಪತ್ನಿಯರಲ್ಲಿ ಬಹಳಷ್ಟು ಒಳ್ಳೆಯ ಹೊಂದಾಣಿಕೆಗಳು ಕಂಡು ಬರುತ್ತೆ. ಎಂತಹ ಒಂದು ಅದ್ಭುತವಾದ ಊಟವನ್ನ ಸವಿಯುವಂಥದ್ದು ಇವತ್ತು ಮಾಡುವಂತಹ ಊಟ ಇದೆಯಲ್ಲ, ಅದು ಹೊಟ್ಟೆಗೆ ಬಹಳ ಹಿತ ಅನಿಸುತ್ತೆ. ಅಬ್ಬಾ ಪರವಾಗಿಲ್ಲ, ನಾನು ಒಳ್ಳೆ ಊಟ ಮಾಡಿದೆ, ಬಹಳ ತುಂಬಾ ಚೆನ್ನಾಗಿತ್ತು ಊಟ, ರುಚಿಕರವಾಗಿತ್ತು ಅನ್ನುವಂತ ರೀತಿಯಲ್ಲಿ ಇವತ್ತು ಒಳ್ಳೆ ಆಹಾರವನ್ನ ಸೇವಿಸುವಂತಹ ಸಾಧ್ಯತೆಗಳು. ಎಲ್ಲ ಹೊರಗಡೆ ಹೋಗಿ ಊಟ ಮಾಡ್ಬೋದು, ಯಾವುದೋ ಒಂದು ಚಿತ್ರಮಂದಿರಕ್ಕೆ ಹೋಗ್ಬೋದು, ಪಿಕ್ಚರ್ ನೋಡ್ಬೋದು, ಅಥವಾ ಮೊಬೈಲ್ ನಲ್ಲಿ ಯಾವುದೇ ಒಂದು ಮೂವಿ ನೋಡ್ಬೋದು, ಕುಟುಂಬ ಸದಸ್ಯರ ಜೊತೆಯಲ್ಲಿ ಯಾವುದೋ ಪಾರ್ಕ್ಗೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಈ ರೀತಿ ಆಗುವಂತಹ ಸಾಧ್ಯತೆಗಳು ಕೂಡ ಮೀನರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ಈ ರೀತಿ ಇರೋದ್ರಿಂದ ತೃಪ್ತಿದಾಯಕವಾಗಿರತಕ್ಕಂತಹ ಜೀವನ ಹಣಕಾಸಿನಲ್ಲೂ ಉತ್ತಮವಾಗಿದೆ, ಕುಟುಂಬದಲ್ಲೂ ಉತ್ತಮವಾಗಿದೆ, ಆರೋಗ್ಯದಲ್ಲೂ ಉತ್ತಮವಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ಮಾಡುವಂತಹ ದೈನಂದಿನ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟರೆ ಸಾಕು, ಎಲ್ಲ ಸಮಸ್ಯೆಗಳು ಕೂಡ ಒಂದು ಹಂತದಲ್ಲಿ ಸರಿಯಾಗುತ್ತೆ. ದೊಡ್ಡ ಸಮಸ್ಯೆಗಳಂತೂ ಇಲ್ಲ. ತುಂಬಾ ಚೆನ್ನಾಗಿದೆ ಇವತ್ತಿನ ದಿವಸ ಉಪಯೋಗ ಮಾಡಿಕೊಂಡ್ರೆ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ. ಇವತ್ತಿನ ಅದೃಷ್ಟದ ಸಂಖ್ಯೆ ತಿಳಿಸೋದಕ್ಕಿಂತ ಮೊದಲು ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಈ ದಿನ